ವೀಕ್ಷಕರೇ ಯುಗಾದಿ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಹಾಗೆ ಡೈಜಿ ವರ್ಲ್ಡ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೇವು ಮತ್ತೆ ಬೆಲ್ಲ ಇದು ಸುಖ ಮತ್ತೆ ದುಃಖದ ಪ್ರತೀಕ ಅಂತ ಗೊತ್ತು ಎಲ್ಲರಿಗೂ ಹಾಗೆ ಜೀವನ ಅಂದಮೇಲೆ ಸುಖ ದುಃಖ ಸಿಹಿ ಕಹಿ ಇದ್ದದ್ದೆ ಇವೆರಡನ್ನೂ ಕೂಡ ನಾವು ಸಮನಾಗಿ ಸ್ವೀಕರಿಸಿ ಜೀವನವನ್ನ ಸರಾಗವಾಗಿ ನಡೆಸಬಹುದು ಅದೇ ರೀತಿ ಈ ವರ್ಷದ ಯುಗಾದಿ ಹಬ್ಬ ನಿಮ್ಮೆಲ್ಲರ ಬಾಳಲ್ಲೂ ಕೂಡ ಬೇವಿಗಿಂತ ಜಾಸ್ತಿ ಬೆಲ್ಲನೇ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ನಾನು ಶುರು ಮಾಡ್ತಾ ಇದ್ದೆ ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಂಗೆ ಒಬ್ಬರು ವಿಶೇಷ ಅತಿಥಿ ಇದ್ರು ಕುಂದಾಪುರದವರು ಕುಂದಾಪುರದ ಸುಮಿತ್ರ ಐತಾಳ ಇವರು ಕುಂದಾಪುರದಂಗೆ ಸುಮಾರು ಕವನಗಳನ್ನು ಬರೆದಿರೋ ಹಲವಾರು ಲೇಖನಗಳನ್ನು ಬರೆದಿರೋ ಹಾಗೆ ಇವರು ಈಗ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ರು ಇವತ್ತಿನ ಕಾರ್ಯಕ್ರಮದಂಗೆ ನಾವು ಯುಗಾದಿ ಆಚರಣೆ ಬಗ್ಗೆ ಎಲ್ಲ ಮಾತಾಡ್ತಾ ಹೊತ್ತ ಅದಕ್ಕಿಂತ ಮುಂಚೆ ಅವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ನಿಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮೇಡಂ ಓಕೆ ಓಕೆ ಮೇಡಂ ಹಾಗೆ ಇನ್ನು ನಾನು ಯುಗಾದಿ ಹಬ್ಬಕ್ಕೂ ಮತ್ತೆ ಈಗ ಪ್ರಕೃತಿಗೂ ಏನಾದರೂ ಸಂಬಂಧ ಇತ್ತಾ ಮೇಡಂ ಹೌದು ಪ್ರಕೃತಿಗೂ ಯುಗಾದಿಗೂ ಬಹಳ ಸಂಬಂಧ ಇತ್ತು ಮೊದಲಿಂದ ಕಂಡುಕೊಂಡದ್ದು ಹಾಗೆ ಎಲ್ಲರಿಗೂ ಅಡ್ಡವಿದ್ದೆ ನಾನೇ ಕುಂದಾಪುರ ಕನ್ನಡತಿ ಸುಮಿತ್ರ ಐತಾಳ ಯುಗಾದಿ ಹಬ್ಬಲ್ಲ ಗಡ್ಜು ಮಾಡಿರ್ಯಾ ಮಾಡಿಪ್ರಿ ಮಾಡಿಪ್ರಿ ಬಿಡ್ತ್ರ್ಯಾ ಒಂದು ಯುಗಾದಿ ಆಯ್ತು ಇನ್ನೊಂದು ಯುಗಾದಿ ಬಪ್ಪದಿತ್ತಲ್ದ ಎಂತಾರು ಹಿಂದಿನ ಕಾಲ ಅಲ್ಲ ವಂಡರ್ ಕಂಬಳು ಅಲ್ಲದೆ ಹಿಂದಿನ ಕಾಲದಾಗ ಒಂದು ಹಬ್ಬ ಹಾಡಿ ಮದಿ ಮಣಕಲ್ ಅಂದ್ರೆ ಏನು ಉಮೇದ್ ಏನು ಗಡ್ಜ ಏನು ಗಮ್ ಗೈಲ ಅಲ್ದ ಹೌದು ಈಗ ಹಾಗಿಲ್ಲ ಆರು ಚೂರ್ಪರ್ ಮರನ್ ದೇವರಿಗೆ ಕರ್ಕರಿ ದೇವರಿಗೆ ಮರನ್ ಜಾಗಂಟಿ ಅಂತ ಹೇಳಿ ಒಂದು ಚೂರ್ಪರ್ ಶಾಸ್ತ್ರ ನೆನಪು ಬಚ್ಚಕ ಮಾಡ್ತ್ರ ರೀತಿ ರಿವಾಜ್ ಕಟ್ಕಟ್ಲಿ ನಮ್ಮ ಮಕ್ಕಳು ಬೀಳಲ್ಲ ಅಂದೇ ಒಂದು ಶಾಸ್ತ್ರಕರು ಮಾಡ್ತ್ರಲ್ಲ ಅದೇ ಒಂದು ಸಮಾಧಾನ ಬೇಕದ ಈಗ ಈಗ ಕಾಲಕ್ಕೆ ತಕ್ಕನೆ ಕೋಲ ಅಂದೇಳಿ ಕೋಲ ಕಟ್ಟ ಅಂದೇಳಿ ಹೇಳ್ತಾರಲ್ಲ ಹಾಗೆ ಈಗ ಈಗ ಹಬ್ಬ ಅಂದರೆ ಒಂದಿನ ಎಲ್ಲ ಪುರ್ಸೊತ್ತಿದ್ದವ್ರು ಪುರ್ಸೊತ್ತಿಲ್ಲರೆಲ್ಲ ಒಟ್ಟು ಕೂಗಂಡ ಬೇಕಾದ ಬಾಯಿಗೆ ತರಿಸ್ಕೊಂಬುದು ಮನೆಗೆ ಅಡುಗೆ ಮಾಡ್ಕೊಂಬುದು ಎಡದ್ರ ಮನೆ ಮಾಡ್ಕಂತ್ರ ಇಲ್ದಿರ ಹೋಟ್ಲಿಂದ ತರಿಸ್ಕೊಂಡು ಎಲ್ಲ ಒಟ್ಟು ಕೂಕೊಂಡು ಉಂಬ ಅಂಬಲಿ ಹಬ್ಬ ಮುಗೀತು ಹಾಂ ನಮ್ಮಂತ ನಡು ವಯಸ್ಕರು ಕೇಂದ್ರ ಹಬ್ಬ ಹೆಂಗೆ ಕೇಂದ್ರ ಆಗ್ಲಿ ಹಾಂಗಿತ್ತು ಹಿಂಗಿತ್ತು ಅಂತ ಕತಿ ಹೇಳು ಶುರು ಮಾಡ್ತಾರೆ ಈಗಿನ ಮಕ್ಕಳಿಗೆ ಕೇಂದ್ರ ಅಂತ ಇಲ್ಲ ಬಿಡಿ ಅದೇ ಹೇಳು ವ್ಯಾಪಾರ ಅಲ್ಲ ಹೇಳ್ರೆ ಗಂಧನ್ ಬಿಸಾಡುವಂಗಿಲ್ಲ ಒಳಗಿಟ್ಕಂ ಗಂಧನ್ ಬಿಸಾಡುವಂಗಿಲ್ಲ ಹೊರಗೆ ಬಿಟ್ಕಂ ಶೆಗಣಿ ಅಲ್ಲ ಹಾಂಗೆ ವ್ಯಾಪಾರ ಆಯ್ತು ಆಯ್ಲಿ ಆರು ಚೂರ್ಪಾರ ಶಾಸ್ತ್ರ ಉಳಿಸ್ಕೊಂಡು ನಮ್ಮ ಮಕ್ಕಳೆಲ್ಲ ಹಬ್ಬ ಮಾಡ್ಕ ತಿಂತವಲ್ಲ ಶಾಸ್ತ್ರಕಾರು ಅದು ಖುಷಿ ಪಡ್ಕ ನೆನಪು ಹಪ್ಪಕ್ಕ ಇದಲ್ಲ ಯಾಕಂದ್ರೆ ಇದು ನಮ್ಮ ಆಚಾರು ನಮ್ಮ ವಿಚಾರ ನಮ್ಮ ಸಂಸ್ಕೃತಿ ಅಲ್ದಾ ಮುಂದಿನ ತಲೆಮಾರವರು ಅದು ನೆನಪು ಬಚ್ಕೊಂಡು ಮಾಡ್ಕ ಯಾಕಂದ್ರೆ ಇದು ಬದುಕಿನ ದಾರಿ ಇತ್ತು ಇದ್ರಾಗೆ ಆಚಾರ ಇತ್ತು ನಮ್ಮ ಸಂಸ್ಕೃತಿ ಇತ್ತು ವಿಚಾರ ಇತ್ತು ನಮ್ಮ ಬದುಕಿನ ಕನ್ನಡಿ ಇದ್ದಂಗಿದೆ ಅಲ್ದಾ ಹೌದು ಯುಗಾದಿ ಹಾಂಗೆ ನೀವು ಕೇಳ್ರಿ ಒಂದ್ ಗನಾ ಪ್ರಶ್ನೆ ಕೇಳ್ರಿ ಪ್ರಕೃತಿಗೂ ಇದಕ್ಕೂ ಸಂಬಂಧ ಇತ್ತು ಖಂಡಿತ ಸಂಬಂಧ ಇತ್ತು ಈ ಕಡೆ ಏನು ಮನುಷ್ಯರಿಗಿಂತ ಹೆಚ್ಚು ನಮ್ಮ ಭೂಮಿ ತಾಯಿ ರೆಡಿ ಆತ ಈ ಹಬ್ಬಕ್ಕೆ ತಯಾರಾಗದು ಏನು ಕಂಡಿರ್ಯಾ ಒಂಚೂರು ಹೊರಬದಿ ಬೈಲಗೋ ಹಾಡಿಯಾಗೋ ಕಾಣಿ ಬೋಳ ಅದ್ ಮರದ ಎಂಕ್ಲಿ ಅಲಿ ಎಲ್ಲ ಉದುರಿ ಹೋಗಿರುತ್ತೆ ಹೌದಾ ಈ ಬಿಸಿಲಗೆ ಆರು ಮಾರನ ಯಾಗಲೆಲ್ಲ ಚಿಗರಿ ಹಣ್ಣಾಯಿ ಕಾಯಾಯಿ ಏನು ಕೊನೆ ಕೊನೆ ಹಣ್ಣು ಹೊಸ ಫಲ ಎಲ್ಲ ನೇತಾಡ್ದು ಹೊಸ ಚಿಗರು ಕಾಣ್ಕ ಒಂಥರ ಉರಿ ಬಿಸಿಲು ತಂಡಿ ಗಾಳಿ ಅಂಬಾಂ ಕೂಗುದೇನು ಹಾಂ ಆಮೇಲೆ ಹೊಳಿ ಜುಳು ಜುಳು ಹರಿ ಹೊಳಿ ತಂಡಿ ಹೊಳಿ ಅಕ್ಕಿ ಕೂಗು ಹಾಡು ಮೇಳ ಕಲರವ ಆಮೇಲೆ ನೇಲ್ ನೆಲಕ್ಕೆ ಮುತ್ತಿಡು ನೇಲ್ ಮಿಡಿ ಮಾವು ಕೈ ಬೇವು ಬೋಳ್ ಬೋಳಾದ ಮರ ಎಲ್ಲ ಚಿಗರಿ ಹಾಡು ತೋಟ ತುಡ್ಕಿ ಎಲ್ಲ ನಳ ನಳಸಿ ಏನು ಭೂಮಿ ತಾಯಿ ಎಂಬುದೇನು ಒಂದು ಮದುಮಗಳು ಕಂಡ ಸಿಂಗಾರ ಹಾಪದು ಹಸಿರು ರೇಷ್ಮೆ ಸೀರೆ ಉಟ್ಕಂಡ ವಸಂತ ಮಾಸ ಕಾಯ್ದ ನಲಿತ ಹೂ ಮುಡ್ಕಂಡಿಪ್ಪಂಕ ಅಂಬದು ಒಂಥರ ತಾಯ್ತನದ ಶುರುವಾದಂಗೆ ಭೂಮಿ ತಾಯಿ ಒಂಥರ ತಾಯ್ತನ ಶುರುವಾದಂಗೆ ಎಲ್ಲ ಹೊಸ ಹೊಸ ಮೊಳಕೆ ಒಡೆದು ಬೀಜು ಪಕ್ಷಿಗಳ ಒಂದು ಕಲರವ ಆಮೇಲೆ ಹೂವು ಹಣ್ಣು ಒಂದೊಂದು ನಮೂನಿ ಒಂದೊಂದು ಹೂವು ಒಂದೊಂದು ಬಣ್ಣ ಅದಕ್ಕೆ ಒಂದೊಂದು ಪರಿಮಳ ಒಂದು ಹೂವಿಗಿದ್ದ ಪರಿಮಳ ಇನ್ನೊಂದಕ್ಕಿಲ್ಲ ಒಂದೊಂದು ಬಣ್ಣ ಒಂದೊಂದು ಆಕಾರ ಒಂದೊಂದು ಹೂವು ಎಂಥ ಚಿತ್ರಕಾರನಿಗರಿಗೆ ಕಸ್ಕೋಪ್ಪಗತ್ತ ಅಂಥ ಚಿತ್ರ ಭೂಮಿದು ಕಡೆಗೆ ಆ ಎಲೆಯೂ ಹಾಗೆ ಯಾವ ಆಕಾರ ಯಾವ ಅಂಚು ಯಾವ ವಿನ್ಯಾಸ ಯಾರು ಕಸ್ಕೊ ಹೊಪ್ಕಾತಿಲ್ಲ ಅಂತ ಹೂ ಯಾಕಂದರೆ ಪ್ರಕೃತಿಗೆ ಒಂದೊಂದು ಸಂವತ್ಸರದಲ್ಲಿ ಒಂದೊಂದು ಮರು ಹುಟ್ಟು ಅದನ್ನು ಆಧರಿಸಿಯೇ ಈ ಪ್ರಕೃತಿ ಹೋತಿತ್ತು ಅದು ಮತ್ತೆ ಮತ್ತೆ ಬೋಳಾರು ಮತ್ತೆ ಮತ್ತೆ ಚಿಗರಿ ಮರು ಹುಟ್ಟು ಪಡೆದು ತನ್ನ ಪ್ರಕೃತಿ ತನ್ನ ಉಸಿರು ಬೆರೆಸಿ ಮತ್ತೆ ಮತ್ತೆ ಜೀವನಕ್ಕೆ ಹೋರಾಡುವ ಮಹತ್ವಾಕಾಂಕ್ಷೆ ಪ್ರಕೃತಿಗಿತ್ತು ಅದಕ್ಕೆ ಹಲವು ಬಾಲ್ಯ ಹಲವು ಹರೆಯ ಒಂದೊಂದು ಸಂವತ್ಸರಕ್ಕೊಂದೊಂದು ಹಲವು ನಡು ಹರೆಯ
ಹಲವು ಮುಪ್ಪು ಹಲವು ತಿಳಿ ಸಂಜೆ ಆ ಪ್ರಕೃತಿ ಒಂದೊಂದಕ್ಕೆ ಒಂದೊಂದಕ್ಕೆ ಸರಿಯಾಗಿ ಬದಲಾಯಿರು ಕಷ್ಟ ಬರಲಿ ಸುಖ ಬರಲಿ ಕೊರಡು ಅದು ಏನು ಈ ಮರ ಬಿದ್ದು ಸಾಯಿತಂ ಸಮಿ ಬೋಳ್ ಬೋಳ್ ಆಗಿರುತ್ತೆ ಆರು ಅದು ಹೆದರುದಿಲ್ಲ ಮತ್ತು ವಸಂತ ಮಾಸದಲ್ಲಿ ಚಿಗುರ್ಕೊಂಡು ನೋಡು ನಾನು ಬದುಕಿದೆ ಅಂದೇಳಿ ಹೊಸ ಉಸಿರು ತಕ್ಕೊಂಡು ಮತ್ತೆ ಮತ್ತೆ ಮರು ಹುಟ್ಟು ಪಡೆದು ಈ ಸೃಷ್ಟಿಯಲ್ಲಿ ಮದುಮಗಳು ಕಂಡ ಸಿಂಗಾರ ಯಾವುದೋ ರಾಜನಿಗೆ ಸಿಂಗಾರ ಮಾಡಿದ ಅರಮನೆ ಕಂಡಾಗಿರುತ್ತೆ ಪ್ರಕೃತಿ ಅಷ್ಟು ಸುತ್ತೆಲ್ಲ ಹಸಿರೇ ಹಸಿರು ಆ ತರ ಹಸಿರಿರುತ್ತೆ ಅದರಲ್ಲೂ ಒಂದು ಹೇಳುತ್ತೆ ನನ್ನ ಹಾಗೆ ನಾನು ಹೋರಾಟ ಮಾಡ್ತನಲ್ಲ ಎಲ್ಲ ಸತ್ತ ಎಂಬ ಸಮಯ ಮತ್ತೆ ಚಿಗುರುತ್ತಲ್ಲ ಮರು ಹುಟ್ಟು ಪಡಿತನಲ್ಲ ಹಾಗೆ ನೀವು ಜೀವನದಲ್ಲಿ ಏನೇ ಕಷ್ಟ ಬಂದರೂ ನೀವು ಮರು ಹುಟ್ಟು ಪಡ್ಕೊಂಡು ಹೋರಾಡಿ ಕಷ್ಟ ಬಂದಾಗ ನೀವು ಕುಗ್ಗದೆ ಖುಷಿ ಬಂದಾಗ ಹಿಗ್ಗದೆ ಸಮಾನವಾಗಿ ಬದುಕು ಸ್ವೀಕರಿಸಿ ಎಂಬ ಸಂದೇಶ ಕೊಡುತ್ತೆ ನಮಕ್ಕಿಂತ ಮುಂಚೆ ಅದು ತಯಾರಾಗ್ತದೆ ಅದಕ್ಕೆ ಹೇಳಿರಲ್ಲ ಕವಿ ಹೇಳಿರ ಕೇಂದಿರ್ಯ ನೂರು ಬೇವು ನೂರು ಜನ್ಮದ ಬೇವು ನೂರು ಜನ್ಮದ ಮಾವು ನೂರು ನಿಟ್ಟಿರು ಸೇರು ಒಂದು ನಗೆ ಅಂತ ಹೇಳಿ ಮತ್ತೆ ವಸಂತ ಮಾಸ ಈಗ ಮಾಸಗಳು ಆರಿತ್ತು ಗೊತ್ತಿತ್ತಾ ಒಂದನೇದು ವಸಂತ ಮಾಸ ಕಡೆಗೆ ಗ್ರೀಷ್ಮ ವರ್ಷ ಶಿಶಿರ ಹೇಮಂತ ಅಂದೇಳಿ ಒಂದು ಐದಾರು ಮಾಸ ಇತ್ತು ಅದರಲ್ಲೂ ಈ ವಸಂತ ಮಾಸನ ಒಂದು ಅಪ್ಪನ ಕಂಡಂಗೆ ಮಾಸಕ್ಕೆ ರಾಜ ವಸಂತ ರಾಜ ಬಂದ ಬಂದ ವಸಂತ ಬಂದ ಋತುಗಳ ರಾಜ ತಾ ಬಂದ ಅಂದೇಳಿ ಕವಿವಾಣಿ ಹೇಳಿಲ್ಲ ಹಾಗೆ ಋತುಗಳ ರಾಜ ಇದು ಅಂಥ ರಾಜನ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಭೂಮಿಯಲ್ಲಿ ಎಲ್ಲ ಹಸಿರು ಎಲ್ಲ ಬೆಳಿ ಹೊಸ ಚಿಗುರು ಹೊಸ ಹಾಡು ಅಕ್ಕಿ ಹಾಡು ಎಲ್ಲ ಕಾಂತ ಕಾಂತ ನಮಗೆ ಈ ಪ್ರಕೃತಿಯಲ್ಲಿ ಬೆಳೆದ ಫಲ ಮರ ಗಿಡ ಬಳ್ಳಿ ಎಲ್ಲ ಒಂಥರ ಹಸ್ರಾಯಿ ಕಾಂಬತ್ತಿಗೆ ನಮಗೆ ಕಣ್ಣು ತುಂಬಿ ಹೊತ್ತು ಎದೆಯಲ್ಲಿ ಖುಷಿ ತುಂಬುತ್ತಾ ಹೊತ್ತು ಆ ಖುಷಿಯಲ್ಲಿ ಎದೆಯಲ್ಲೊಂದು ಸಂತಸದ ಕೋಗಿಲೆ ಹಾಡ್ರೆ ಅದೇ ಯುಗಾದಿ ಅಲ್ದ ಆ ಯುಗಾದಿ ಪ್ರಕೃತಿಗೆ ನಮಗೆ ಕೊಡುವ ಒಂದು ಪ್ರಕೃತಿ ತಯಾರಾಗಿ ಹೊಸ ಹೊಸತನ ತುಂಬಿಕೊಂಡೇ ಬತ್ತಿ ಯುಗಾದಿ ಹೊಸ ವರ್ಷದ ಎಲ್ಲ ಹೊಸತನವನ್ನು ನಮಗೆ ಉಣಬಡಿಸಿ ಜೀವನ ಹೇಗಿರ್ಬೇಕಂತ ತಯಾರಾಗೋಕೆ ಹೇಳಿಕೊಡುತ್ತೆ ಪ್ರಕೃತಿಗೆ ಮಾತಾಡೋಕೆ ಬರ್ತಿಲ್ಲ ಆದರೆ ಎಲ್ಲವನ್ನೂ ಹೇಳುತ್ತೆ ಅರ್ಥ ಮಾಡ್ಕೊಂಡು ಮನಸ್ಸಬೇಕು ಹಾಗಿತ್ತು ಪ್ರಕೃತಿ ತಯಾರಾಗುತ್ತೆ ಹೌದು ಯುಗಾದಿಗೂ ಮತ್ತೆ ಪ್ರಕೃತಿಗೂ ಸಂಬಂಧ ಇತ್ತು ಅಂತ ಹೊಸ ವರ್ಷದಲ್ಲಿ ಪ್ರಕೃತಿಯು ಚಿಗುರಿ ನಳನಳಿಸುತ್ತೆ ಆಗ ಹೊಸ ಹಬ್ಬವೂ ಬತ್ತ ಹೌದು ಹಾಗೆ ನಾನು ಇನ್ನೊಂದು ಆಚರಣೆ ಬಗ್ಗೆ ನಾನು ಕೇಳಿದೆ ಅದಕ್ಕಿಂತ ಮುಂಚೆ ನಾ ಈಗ ಯುಗಾದಿ ಅಂದ್ರೆ ಬೇವು ಬೆಲ್ಲ ಅಂತೇಳಿ ಹೇಳುತ್ತಲ್ಲ ಸೊ ಎಂತಕ್ಕೆ ಬೇವು ಬೆಲ್ಲ ಅಂತ ಹೇಳಿದ್ರೆ ಯುಗಾದಿ ಹಬ್ಬ ಅಂತೇಳಿ ಹಾಂಗಾಯ್ತು ಯುಗಾದಿ ನಿಮ್ಮ ಪ್ರಶ್ನೆ ಚೆನ್ನಾಗಿ ಒಳ್ಳೆ ಚಂದಿತ್ತು ಆದ್ರೆ ಈಗ ಯುಗಾದಿ ಯಾಕಂದು ಫಸ್ಟ್ ಹೇಳ್ಕಂತ ಯುಗಾದಿ ಹಬ್ಬಕ್ಕೆ ಅಷ್ಟು ಮಹತ್ವ ಏನ ಎಲ್ಲರೂ ಯುಗಾದಿ ಅಂದ್ರೆ ಕೂಡ ಒಂಥರ ಚುಂಗರಿಸುತ್ತೆ ಎಲ್ಲರೂ ಒಂಥರ ಜೀವನೋತ್ಸಾಹ ಯುಗಾದಿ ಅಂದ್ರೆ ಸಂಭ್ರಮ ಯುಗಾದಿ ಅಂದ್ರೆ ಸಂತಸ ಯುಗಾದಿ ಅಂದ್ರೆ ಒಂದು ಸಂಸ್ಕೃತಿಯ ಒಂದು ಅನಾವರಣ ಯುಗಾದಿ ಅಂದ್ರೆ ಒಂದು ಜೀವನೋತ್ಸಾಹ ಯುಗಾದಿ ಅಂದ್ರೆ ಒಂದು ಉಮೇದು ಉತ್ಸಾಹ ಅಲ್ದಾ ಎಲ್ಲರಿಗೂ ಹೊಸ ವರ್ಷ ಯಾಕೆ ಯುಗ ಮತ್ತೆ ಆದಿ ಎಂದು ಎರಡು ಶಬ್ದ ಇತ್ತಂತೆ ಆ ಎರಡು ಶಬ್ದದಲ್ಲಿ ಯುಗ ಅಂದ್ರೆ ಒಂದು ಕಾಲ ಆದಿ ಅಂದ್ರೆ ಒಂದು ಪ್ರಾರಂಭ ಮಾಡುದು ಹೊಸ ವರ್ಷದ ಆರಂಭ ಈಗ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಜನವರಿ ಒಂದಂದ್ರು ನಮ್ಮ ಹಿಂದೂಗಳಿಗೆ ಶ್ರೇಷ್ಠವಾದ ಒಂದು ದಿನ ಅಂದ್ರೆ ಯುಗಾದಿ ಹೊಸ ವರ್ಷದ ಆರಂಭ ಆ ದಿನ ಯಾಕೆ ಅದ್ರ ಮಹತ್ವ ಅಂದ್ರೆ ಈ ನಮ್ದು ರಾಮದೇವರಿದ್ರಲ್ಲ ಶ್ರೀರಾಮಚಂದ್ರ ಆ ದಿನ ಅವ್ರಿಗೆ ಪಟ್ಟಾಭಿಷೇಕ ದಿನ ಇದೆ ಎಂಬರು ಮತ್ತೆ ವಿಷ್ಣು ಮತ್ಸ್ಯಾವತಾರ ತಾಳಿದ ಅಂದೇಳಿ ಪುರಾಣ ಹೇಳುತ್ತಲ್ಲ ಅದು ಇದೇ ದಿನ ಅಂಬರು ಮತ್ತೆ ಬ್ರಹ್ಮದೇವ ಸೃಷ್ಟಿ ಕಾರ್ಯ ಶುರು ಮಾಡಿದ ಅಂಬರು ಇವತ್ತು ಶುರು ಮಾಡಿದ ಇದು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಂದು ಬರುವ ಹಬ್ಬ ಆ ಪಾಡ್ಯದ ಸೂರ್ಯೋದಯದ ಮೊದಲ ಕಿರಣ ಬಂದ್ರೆ ಕೂಡ ಇವನು ಸೃಷ್ಟಿ ಕಾರ್ಯ ಶುರು ಮಾಡಿದ ಕಾಲಗಣನೆ ಶುರು ಮಾಡಿದ ವರ್ಷ ಋತು ಇದೆಲ್ಲ ಶುರುವಾಯಿತು ನಕ್ಷತ್ರ ಇದನ್ನೆಲ್ಲ ಕಾಲಗಣನೆ ಏರ್ಪಡಿಸಿದ ಅದಕ್ಕೆ ಈ ದಿನ ಅಷ್ಟು ಘನ ದಿನ ಅಂಬರು ಈ ದಿನ ನೀವು ಮೂರ್ತ ಬಚ್ಚಕರ ಇಲ್ಲ ಘನಾಗಳಿಗೆ ಯಾವ ಕೆಲಸ ಶುರು ಮಾಡಿದ್ರು ಅಡ್ಡಿಲ್ಲ ಧಾರ್ಮಿಕ ಕಾರ್ಯ ಇರ್ಬೋದು ವ್ಯವಹಾರ ಕಾರ್ಯ ಇರ್ಬೋದು ಯಾವ ಕಾರ್ಯನೂ ಶುರು ಮಾಡು ಘನಾಗಳಿಗೆ ಘನಾ ಮುಹೂರ್ತ ಅಷ್ಟು ಒಳ್ಳೆ ದಿನ ಅಂಬ್ರ ಹಿಂದೂ ಶಾಲಿವಾಹನ ಶಕೆ ಆರಂಭವಾಗುವ ದಿನ ಅಂತೇಳಿ ಹೇಳ್ತಾರೆ ಮತ್ತೆ ಇದನ್ನ ಎರಡು ರೀತಿಯಲ್ಲಿ ಹಬ್ಬ ಮಾಡ್ತಾರೆ ಒಂದು ಚಾಂದ್ರಮಾನ ಯುಗಾದಿ ಮತ್ತೊಂದು ಸೌರಮಾನ ಚಾಂದ್ರಮಾನ ಅಂದ್ರೆ ಚಂದ್ರನ ಚಲನೆಯನ್ನು ಅನುಸರಿಸಿ ಮಾಡುವಂಥದ್ದು ಅದು ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಅಲ್ಲೆಲ್ಲ ಕರ್ನಾಟಕದ ಕರಾವಳಿ ಕೆಲವು ಭಾಗಗಳಲ್ಲಿ ಆ ದಿನ ಮಾಡ್ತಾರೆ ಮೊನ್ನೆ ಆಯಿ ಹೋಯ್ತದೆ ಇನ್ನೊಂದು ಸೌರಮಾನ ಯುಗಾದಿ ಸೂರ್ಯ ಮಕರ ರಾಶಿ ಮೇಷರಾಶಿ ಬರ್ಕೊಂಬ್ರು ಸೂರ್ಯ ಅದು ಏಪ್ರಿಲ್ 15ಕ್ಕೂ ಉಂಟದು ಅದನ್ನು ಆ ದಿವಸ ಮಾಡ್ತಾರೆ ಅಂದ್ರೆ ಅದು ಕರ್ನಾಟಕ ಕೇರಳ ಕರ್ನಾಟಕದ ಕೆಲವು ಕರಾವಳಿಯ ಭಾಗಗಳಲ್ಲಿ ಕೇರಳ ಮತ್ತು
ಬೇರೆ ಬೇರೆ ಪ್ರದೇಶದಲ್ಲಿ ತಮಿಳುನಾಡು ಇಲ್ಲೆಲ್ಲ ಮಾಡ್ತಾರೆ. ಹಾಗಾಗಿ ಎರಡು ಬಗೆಯ ಆಚರಣೆ ಇದೆ. ಎರಡು ಬಗೆಯನ್ನು ಮತ್ತೆ ನಮ್ಮ ಬೇರೆ ಬೇರೆ ಕಡೆ ಒಳ್ಳೆ ಗಡ್ಜಿ ಮಾಡ್ತಾರೆ ಈ ಹಬ್ಬವನ್ನು. ಯಾಕಂದ್ರೆ ಇಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ಬೈಸಾಖಿ ಅಂತ, ಮಹಾರಾಷ್ಟ್ರದಲ್ಲಿ ಗುಡಿಪಾಡುವ ಅಂತ, ಕರ್ನಾಟಕದಲ್ಲಿ ಯುಗಾದಿ ಅಂತ. ಹಂಗೆ ಯುಗದ ಆದಿ, ಯುಗದ ಆದಿ ತೆರ್ಕೊಳ್ಳೋದು, ಹೊಸ ವರ್ಷ, ಹೊಸತನವನ್ನು ಹೊಸ ಹೊಸತನವನ್ನು ತಂದುಕೊಡುವ ಹಬ್ಬ. ಇವತ್ತು ನಾವು ಯಾವ ಕೆಲಸ ಮಾಡಿದರೂ ಅಷ್ಟು ಒಳ್ಳೆ ಮುಹೂರ್ತ, ಅಷ್ಟು ಒಳ್ಳೆ ಸಮಯ. ದಿನಗಳಿಗೆ ಬೇರೆ ಬದಿಗಳ ದಿನಗಳಿಗೆ ಕಾಣಕ್ಕೆ ನಾವು ಕೆಲಸ ಮಾಡಿ, ಇವತ್ತು ಕಾಮಕಿಲ್ಲ, ಇವತ್ತು ಎಂತ ಮಾಡಿದ್ರು ಜಯ, ಅಷ್ಟು ಒಳ್ಳೆ ಹಬ್ಬ ಅಂದೇಳಿ ಯುಗಾದಿಗೆ ಅಷ್ಟೊಂದು ಮಹತ್ವ. ಹಾಂ, ನೀವು ಇದಕ್ಕೇನ್ರಿ ಪಂಚಾಂಗ ಶ್ರವಣ, ಯುಗಾದಿ ದಿನ ಏನೆಲ್ಲ ಮಾಡ್ತಾರೆ? ಫಸ್ಟಿಗೆ ಎದ್ರ ಕೂಡಲೇ ಒಂದು ಅಭ್ಯಂಜನ ಸ್ನಾನ ಮಾಡ್ತಾರೆ, ತೈಲ ಅಭ್ಯಂಜನ. ಕೆಲವು ಕಡೆ ಮಾಡ್ತಾರೆ, ಕೆಲವು ಕಡೆ ಮಾಡೋದು. ತೈಲ ಅಭ್ಯಂಜನ ಮಾಡೋದಂದರೆ ಎಣ್ಣೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾರೆ, ಎದ್ದು ಮೈಗೆಲ್ಲ ಎಣ್ಣೆಯನ್ನು ಹಾಕಂತಾರೆ. ಯಾಕಂದರೆ ನಮ್ಮದು ಸ್ನಾನದ ಮಹತ್ವವನ್ನು ಪರಿಚಯಿಸಿದ ಪರಂಪರೆ ನಮ್ಮ ಭಾರತ ದೇಶದವರು. ವಿದೇಶ ಇಡೀ ಪ್ರಪಂಚಕ್ಕೂ ಸ್ನಾನದ ಒಂದು ಮಹತ್ವವನ್ನು, ಆ ಪರಂಪರೆಯನ್ನು, ಸಂಸ್ಕಾರವನ್ನು ತಿಳಿಪಡಿಸಿದ ಹೆಮ್ಮೆ ನಮ್ಮ ದೇಶದ್ದು. ಹಂಗಾಗಿ ಮಂಗಳ ಸ್ನಾನ ಮಾಡ್ತಾರೆ, ಬ್ರಾಹ್ಮಿ ಮುಹೂರ್ತದ ಮಂಗಳ ಸ್ನಾನ ಮಾಡಿ ಆ ನಂತರ ಅದನ್ನು ಆ ಸ್ನಾನ ಮಾಡುವಾಗ ಬೇವು ಮಿಶ್ರಿತ ನೀರನ್ನು ಅದಕ್ಕೆ ಬೆರೆಸಿ ಸ್ನಾನ ಮಾಡ್ತಾರಂತೆ. ನೀವು ಕೇಳ್ರಿ ಬೇವು ಬೆಲ್ಲ ಅದೇ ಹಿಂದಿನವ್ರ ನಂಬಿಕೆ ಅಂದ್ರೆ ಸುಳ್ಳಲ್ದೆ, ಹಿಂದಿನವ್ರು ದಡ್ರಲ್ಲ, ಯಾರು ಎಲ್ಲ ಲೆಕ್ಕಾಚಾರದಾಗೆ ಮಾಡ್ತಾರ. ಹೆಂಗಂದ್ರೆ ಬೇವು ಕಹಿ, ಅದ್ರದೇ ಜಗತ್ತಿನ ನಂಬರ್ ಒಂದು ಆಂಟಿಬಯೋಟಿಕ್ ಇತ್ತಂಬ್ರೆ, ಅದ್ರೆ ಸಾಮಾನ್ಯಕ್ಕೆ ಇಲ್ಲ ಅದು. ಮೊದ್ಲಿನ ಕಾಲದಲ್ಲೆಲ್ಲ ಅದ್ರ ಕೆತ್ತಿ ಎಲಿ ತೊಗಟೆ ಎಲ್ಲ ತಕೊಂಡು ಕಷಾಯ ಮಾಡಿ ಮಕ್ಕಳಿಗೆಲ್ಲ ಕುಡಿಸಿದ್ರಿ, ನಂಜು ಗಿಂಜಾದ್ರೆ ಅಮ್ಮ ಆರೆ ಅಲ್ದಾ. ಹಾಗೆ ಅದರಲ್ಲಿ ಅಷ್ಟು ಒಳ್ಳೆ ಆಂಟಿಬಯೋಟಿಕ್ ಇತ್ತಂತೆ. ಅಂದರೆ ಸಾಧಾರಣ ಒಂದು ಜೀವ ಜಂತುಗಳು ಅದ್ರ ಗಾಳಿ ಸಹಕರಿಸಿ ಕೆಟ್ಟ ಜಂತುಗಳು ಸತ್ತೋತಂಬ್ರೆ, ಅಷ್ಟು ಶಕ್ತಿ ಇತ್ತಂಬ್ರೆ ಅದ್ರಾಗೆ. ಹಾಂ, ಅದಕ್ಕೆ ಅದ್ರದ್ದು ನೀರಿನ ಬೆರೆಸಿ ಸ್ನಾನ ಮಾಡ್ತಾರಂತೆ, ಬೆಲ್ಲವನ್ನು ಹಂಚತ್ರಂತೆ. ಯಾಕೆ ಅಂದರೆ ಈಗ ಮನುಷ್ಯನ ಒಂದು ಜೀವನ ಬದುಕಂದ್ರೆ ಅದು ಯಾರ ಹತ್ರ ನೀವು ಕೇಳ್ರು ಕಷ್ಟ ಇತ್ತು ಸುಖ ಇತ್ತು, ಯಾರತ್ರ ಕೇಳ್ರು ಒಂದಲ್ಲ ಒಂದು ರಗಳಿ ಒಂದಲ್ಲ ಒಂದು ಸಮಸ್ಯೆ ಇತ್ತು. ನೀವು ಸುಖವಾಗಿದ್ದೆ, ನಾನು ಆರಾಮಾಗಿದ್ದೆ ಅಂದೇಳಿ ಹೇಳಿದ್ರು ಯಾರು ಇಲ್ಲ, ಏನಾದ್ರು ಒಂದು ರಗಳಿ ಇತ್ತು. ಹಾಂಗಾಯಿ ಅದು ಬರೀ ಬೆಲ್ಲಕ್ಕೆ ಕಾದ್ರೆ ಏನು ಪ್ರಯೋಜನ? ಈಗಿನ ಕಾಲಘಟ್ಟ ಹೆಂಗಂದ್ರೆ ಸಣ್ಣ ಸಣ್ಣ ಸಮಸ್ಯೆ ಬಂದರು, ಸಣ್ಣ ಸಣ್ಣ ಕರ್ಕರಿ ಬಂದರು ಜೀವ ತಕ್ಕಂ, ಅಯ್ಯೋ ಅಬ್ಬ್ಯೋ ನಂಗೆ ಕಷ್ಟ ಆಯ್ತೋ ನಾಸ ಆಯ್ತನೋ ಅಂಬುದು. ಹಾಂಗೆ ಇಪ್ಪಕ್ಕಾಗ ತಾಳ್ಮೆ ಬೇಕು. ಬರೀ ಬೆಲ್ಲವನ್ನೇ, ಬರೀ ಬೆಲ್ಲವನ್ನೇ ನಂಬ್ಕೊಂಡ್ರೆ ಆ ಬೇವಿಗೆ ಬೆಲೆ ಇತ್ತಾ? ಬೇವು ಇಪ್ಪಕೋಯ್ ಬೆಲ್ಲಕ್ಕೆ ಬೆಲೆ, ಬೆಲ್ಲದ ಬೆಲೆ ಗೊತ್ತಾಗುದು ಯಾವಾಗ? ಬೇವಿದ್ದಾಗ. ಅಂದರೆ ಸುಖ ಕಷ್ಟ ಎರಡೂ ಸಮಾನವಾಗಿ ಸ್ವೀಕರಿಸಕ. ಅಂದರೆ ಸುಖ ಬಂದ್ರೆ ಕೂಡಲೇ ಹಿಗ್ಗುದು, ಅಯ್ಯೋ ಅಯ್ಯೋ ನಾನೇನು ಕಡಿಮೆ ಅಂತ ಬೀಗುದಲ್ಲ. ಸುಖ ಬಂತು ಕಷ್ಟವೂ ಬರುತ್ತೆ, ಕಷ್ಟ ಬಂದಾಗ ಕುಗ್ಗದೆ ಅಯ್ಯೋ ನಂಗೆ ಈ ಕಷ್ಟ ಬಂತು ನನ್ನ ಹತ್ರ ಆತಿಲ್ಲ ಅಬ್ಬ್ಯೋ ನಾಸ ಆಯ್ತನೋ, ಹಾಂಗಲ್ಲ ಅಲ್ಲ. ಎರಡನ್ನೂ ನಾವು ಸಮಾನವಾಗಿ ಸ್ವೀಕರಿಸ್ಕೊಂಡ ಬದುಕನ್ನು ಎದುರಿಸಕ ಆತ್ಮಸ್ಥೈರ್ಯ ಹೇಳೋ ಹಬ್ಬ ಇದು. ಅಂದ್ರೆ ನಾವು ಎರಡನ್ನು ಸಮಾನವಾಗಿ ಸ್ವೀಕರಿಸ್ರೆ ಬದುಕು ಅಷ್ಟು ಕಷ್ಟ ಆತಿಲ್ಲ. ಕಷ್ಟವು ಕಾಣಕ ಸುಖ ಕಾಣಕ, ಕಷ್ಟ ಬಂದ್ರ ಮೇಲೆ ಸುಖ ಬತ್ತಲ್ದ, ಸುಖ ಬಂದ್ರ ಮೇಲೆ ಕಷ್ಟ ಬತ್ತಿಲ್ಲ, ಹೊಗ್ಲು ಬಂದ್ರ ಮೇಲೆ ರಾತ್ರಿ ಬತ್ತಿಲ್ಯ, ಜಯ ಅಪಜಯ ಎಲ್ಲರೂ ಎರಡರಿಗೂ ಇತ್ತಂದೇಳಿ ಶ್ರೀಕೃಷ್ಣ ಭಗವಂತ ಹೇಳಲ್ಯ. ಹಾಗೆ ನಾವು ಎರಡನ್ನು ಸಮಾ ತಕೊಂಡ ಆತ್ಮಸ್ಥೈರ್ಯದಿಂದ ಧೈರ್ಯದಿಂದ ಬದುಕನ್ನು ಎದುರಿಸ್ರೆ ಆ ಬದುಕೊಂದು ಜೀವನಕ್ಕೊಂದು ಅರ್ಥ ಇತ್ತು. ಹಾಂಗೆ ನೀವು ಇರಿ ಅಂದೇಳಿ ಹೇಳಿ ಬೇವು ಬೆಲ್ಲ ಎರಡು ಆ ದಿವಸ ಹಂಚಿ ಸ್ನಾನ ಮಾಡಿ ಆಚರಿಸುವ ಒಂದು ಕ್ರಮ ಸಾಂಕೇತಿಕ. ನಾವು ಹೆಂಗಿರ್ಬೇಕು ಬದುಕುಕ್ಕೆ? ಹಬ್ಬ ಇತ್ತಲ್ಲ, ಸುಮ್ಮನೆ ಹಬ್ಬ ಅಲ್ಲ ಈ ಹಬ್ಬ, ಎಲ್ಲ ನಮ್ಮ ಜೀವನದಲ್ಲಿ ನಾನಾ ರಗಳಿ ಇದ್ದಾಳಿಗೆ ಒಂದು ಸಮಾಧಾನ ಮಾಡುವ ಬಂಧು ಇದ್ದಂಗೆ, ಒಂದು ಬಂದವ್ರು ನಮ್ಮ ಜೀವನ ಬದಲತ್ತ. ಯಾಕೆ ಹೇಳಿ, ಆ ದಿವಸ ನಾವು ಒಂದು ಬೇರೆ ಅತ್ತ ಇದ್ದ ರಗಳಿ ಎಲ್ಲ ಹೋಗಿ ಒಂಥರ ಚುರುಕತ್ತ, ಉಮೇದು ಬತ್ತ, ಉತ್ಸಾಹ ಬತ್ತ. ಹಾಂ, ಆ ಒಂದು ಜೀವನೋತ್ಸಾಹ ಇತ್ತಲ್ಲ ಅದು ಬತ್ತ. ಹಾಂಗಾಗಿ ಹಬ್ಬ ಒಂದು ಒಳ್ಳೆಯ ಒಂದು ನಮ್ಗೆ ಸಮಾಧಾನ ಮಾಡಿ ಹೋಗುವ ಬಂದು ಇದ್ದಂಗೆ. ಹೌದು, ಒಳ್ಳೆ ಮಾತು ಹೇಳ್ರಿ, ಒಂದು ಸಮಾಧಾನ ಮಾಡುವ ಒಂದು ಬಂದು ಇದ್ದಂಗೆ ಈ ಹಬ್ಬ ಅಂತ ಹೇಳಿ. ಹಂಗೆ ಬದುಕಿಗೂ ಒಂದು ತಿಳುವಳಿಕೆ ಹೇಳುವಂತ ಹಬ್ಬ ಯುಗಾದಿ ಹಬ್ಬ ಅಂತೇಳಿ ನಾವು ಹಂಗೆ ಹೇಳಕ್. ಹಂಗೆ ಮೇಡಮ್, ಈಗ ಆಚರಣೆ ಬಗ್ಗೆ ನಾವು ಮಾತಾಡೋದಾದ್ರೆ ಆಚರಣೆ ಯಾವ ರೀತಿ ಮಾಡ್ತಾರೆ? ಅದು ಅದು ಸಮ ನೀವು ಕೇಳಿದ್ರೆ ಲೈಕ್ ಆಯ್ತು. ಬಟ್ ಯುಗಾದಿ ಹಬ್ಬ ಅಂದ್ರೆ ಸಹ ಇಲ್ಲ, ಹೆಂಗ್ ಆಚರಿಸ್ತಾರೆ ಅಂತೇಳಿ ಬೇಕಲ್ದ? ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಚರಿಸ್ತಾರೆ. ಈಗ ಫಸ್ಟ್ ಈಗ ಮೊದ್ಲಿಗೆ ಅಂತಂದ್ರೆ ಈಗ ನಾ ಹೇಳಲ್ಲ ಅಭ್ಯಂಗನ ಸ್ನಾನ ಮಾಡ್ತಾರೆ, ಅದು ಹೇಳ್ನಲ್ಲ ಈಗ ಬೇವು ನೀರ ಸ್ನಾನ ಮಾಡೋದು ಅಂದೇಳಿ. ಕಡೆಗೆ ಇದು ಮಾಡ್ತಾರೆ ಅಂತಂದರೆ ರಂಗೋಲಿ, ಹೆಂಗಸ್ರ ಮನೇಲಿ ಹೆಂಗಸ್ರಲ್ಲ ಸೆಗಣಿ ಹಾಕಿ ನೆಲೆಲ್ಲ ಚೊಕ್ಕ ಮಾಡ್ತಾರೆ. ಈಗ ಪಿನಾಯಿಲ್ ಮತ್ತೊಂದೆಲ್ಲ ಬಂದಿತ್ತು, ಆದರೆ ಮೊದಲು ಸೆಗಣಿ ಹಾಕಿ ಮನೆ ಚೊಕ್ಕ ಮಾಡ್ತಿದ್ರು. ಯಾಕಂದರೆ
ಆ ದನ ಅಂದ್ರೆ ನಮಗೆ ಪವಿತ್ರವಾದದ್ದು. ಆ ದನ ಗೋವಿನ ಮೈಯಲ್ಲಿ ಕೋಟಿ ಕೋಟಿ ದೇವತೆಗಳು ಇರ್ತರಂತೆ. ಆ ಒಂದು ಬಂದ ಶಗಣಿ ಅಂತ ಕೊಂಡು ಮನೆಯನ್ನ ಪವಿತ್ರಗೊಳಿಸಿ ಚೊಕ್ಕ ಮಾಡಿ ಕಸಕಡ್ಡಿ ಎಲ್ಲ ತೆಗೆದು ಸ್ವಚ್ಛತೆ ಗಮನ ಕೊಡುದಂತ. ಆಮೇಲೆ ಆ ತುಳಸಿ ಕಟ್ಟಿ ಎದುರಿಗೆ ದೇವ್ರ ಕೋಣೆ ಎದುರಿಗೆ ಹೊಸ್ತ್ಲಿಗೆಲ್ಲ ರಂಗೋಲಿ ಬರು ಬಣ್ಣದ ರಂಗೋಲಿ ಹಾಕ್ತ. ರಂಗೋಲಿ ಅಂದ್ರೆ ಶುಭ ನಮ್ಗೆ ಎಲ್ಲ ಹಬ್ಬಕ್ಕೂ ಹಾಕತ್ರ ಬಿಡಿ. ಆಮೇಲೆ ಹೆಂಗಸ್ರೆಲ್ಲ ಹಿತ್ಲಗಿದ್ದು ಹೂವೆಲ್ಲ ಕೊಯ್ಕೊಂಬರ್ತಿದ್ರು. ದಾಸವಾಳ ಇರುತ್ತೆ, ಆಮೇಲೆ ತುಳಸಿ ಕರ್ಕಿ ನಂದ ಬಟ್ಲು ಹೂವು ಕಿಸ್ಕರ್ ಹೂವು ಜಾಜಿ ಮಲ್ಗಿ ಇಬ್ಬರ ಮನೆಗೆಲ್ಲ ಇದೆಲ್ಲ ಕೊಯ್ಕೊಂಬರ್ತಾರೆ. ಕೊಯ್ಕೊಂಡು ಬಂದು ದೇವ್ರಿಗೆ ಒಂದು ದೀಪ ಹಚ್ಚತ್ರ, ಕಡೆಗೆ ಮಾವಿನ ತೋರಣ ಕಟ್ಟತ್ರ. ಮಾವಿನ ತೋರಣ ಯಾಕೆ ಕಟ್ಟತ್ರ? ಮಾವಿನ ತೋರಣ ಅದು ಒಂದು ವಿಶೇಷ ಯುಗಾದಿ. ಹಂಗೆ ನಮ್ಮ ವೀಕ್ಷಕರು ಹಂಗೆ ಕೇಂತಿದ್ರು ನಿಮ್ಮ ಮಾತಂದ್ರೆ ಯಾವ ರೀತಿ ಆಚರಣೆ ಮಾಡೋದಂದೇಳಿ. ಹಬ್ಬ ಅಂತೇಳಿ ಹೇಳಿದ್ರ ಮೇಲೆ ಆ ಮನೆಯಲ್ಲಿ ಒಂದು ಸಂಭ್ರಮದ ವಾತಾವರಣ ಮನೆ ಮಾಡಿರುತ್ತೆ. ಅದರಲ್ಲೂ ಯುಗಾದಿ ಹಬ್ಬ ಅಂತೇಳಿ ಹೇಳಿದ್ರೆ ಹಿಂದೂಗಳಿಗೆ ಹೊಸ ವರ್ಷ ಗ್ರ್ಯಾಂಡ್ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ. ಹಾಗೆ ನಾವು ವಿರಾಮಕ್ಕಿಂತ ಮೊದಲು ನಾನು ಸುಮಿತ್ರ ಮೇಡಮ್ ಹತ್ರ ಕೇಳಿದೆ ಯುಗಾದಿ ಆಚರಣೆ ಹ್ಯಾಂಗ್ ಮಾಡ್ತಾರೆ ಅಂದೇಳಿ. ಅವ್ರು ಹೇಳಿದ್ರು ಹೆಂಗಸ್ರಿಗಂತೂ ಆ ದಿನ ಪುರ್ಸೊತೆ ಇರೋದಿಲ್ಲ, ಎಂತಕ್ಕಂದೇಳಿದ್ರು ಹೂ ಕೊಯ್ಯೋದು ಮನೆ ಸಾರಿಸೋದು ಸುಮಾರು ಕೆಲಸವಲ್ಲ ಇರುತ್ತೆ. ಅದರೊಟ್ಟಿಗೆ ಅವ್ರು ಹೇಳಿದ್ರು ಮತ್ತೆ ಮಾವಿನ ತೋರಣ ಕಟ್ತರ ಅಂತೇಳಿ ಹೇಳಿದ್ರು. ಮಾವಿನ ತೋರಣ ಎಂತ ಕಟ್ಟತ್ರ, ಅದು ಮಹತ್ವ ಎಂತ ಅಂತೇಳಿ ಹೇಳಿ ಈಗ ನಾನು ಅವ್ರ ಹತ್ರ ಕೇಳ್ತೆ. ಮೇಡಮ್ ನೀವಿಗೆ ಹೇಳ್ಕ ಮಾವಿನ ತೋರಣ ಎಂತ ಕಟ್ತರ? ಅದೇ ಮಾವಿನ ತೋರಣ ಅಂದ್ರೆ ಈ ವಸಂತ ಮಾಸದಲ್ಲಿ ಚಿಗುರು ಬಂದದಷ್ಟೇ ಮಾವು ಅಲ್ಲ, ಅದನ್ನ ದ್ವಾರ ಬಾಗ್ಲಿ ಕಟ್ಕಂತಾರ. ನಮ್ಮ ಹಿಂದೂಗಳ ದ್ವಾರ ಬಾಗ್ಲು ಅಂದ್ರೆ ಪವಿತ್ರ, ಮನೆ ಮಕ್ಳ ದಿನ ದ್ವಾರ ಬಾಗ್ಲು ಪೂಜೆ ಮಾಡ್ತಾರಲ್ಲ, ಅಲ್ಲಿ ದೇವ್ರು ಇರ್ತಾರ ಅಂದೇಳಿ ಒಂದು ಕಲ್ಪನೆ. ಅದನ್ನ ಹೊಸ ಚಿಗುರಲ್ಲ ಅದ, ಅದನ್ನ ತಂದು ಬಾಗ್ಲಿ ತೋರಣ ಮಾಡ್ರೆ ಒಳ್ಳೆ ಬೆಳೆ ಬತ್ತ, ಒಳ್ಳೆ ಸಿರಿ ಸಂಪತ್ ಬತ್ತ ಒಂದು ಲೆಕ್ಕದಲ್ಲಿ. ಯಾಕಂದ್ರೆ ಕೃಷಿ ಪ್ರಧಾನವಾದ ಸಮಾಜ ಅಲ್ಲ, ಮೊದಲಿಂದು ಬೆಳೆಗೆ ಹೆಚ್ಚು ಮಹತ್ವ. ಹಾಗೆ ಒಳ್ಳೆ ಬೆಳೆ ಬತ್ತ ಈ ವರ್ಷ, ಈಗಷ್ಟೇ ಚಿಗುರಿದ ಮಾವಿನ ತೊಳಿರಲ್ದ ತಂದು ಕೊಟ್ರೆ ಒಳ್ಳೆ ಆತ್. ಮತ್ತು ಕಾರ್ತಿಕೇಯ ಸುಬ್ರಹ್ಮಣ್ಯನಿಗೂ ಆ ತೋರಣ ಇಷ್ಟ ಆಗ್ತದೆ ಅಂದೇಳಿ. ಮತ್ತು ವೈಜ್ಞಾನಿಕವಾಗಿ ಅಂದೇಳಿ ಹೇಳಿದ್ರೆ ಅದು ಕ್ಷೀರ ಸಸ್ಯ, ಅದನ್ನ ಹಿಂಗೆ ಮುರಿದ್ರೆ ಕೂಡ ಒಂದು ಬಿಳಿ ರಸ ಬತ್ತ ಕಾಣಿ, ಅದ್ರದ್ದು ಬ್ಯಾಕ್ಟೀರಿಯಾ ತಡೆಯುವ ಶಕ್ತಿ ಇರುತ್ತಂದ್ರೆ, ಅದ್ರದ್ದು ಅದ್ರ ಗಾಳಿ ಓಡಾಡ್ತಾ ಇದ್ರೆ ವೈರಸ್ಸನ್ನು ತಡೆಗಟ್ಟತ್ತಂತೆ, ಅಷ್ಟು ಶಕ್ತಿ ಮಾವಿನ ಎಲೆಗೆ ಇತ್ತು. ಹಂಗಾಗಿ ಎರಡು ಕಾರಣಕ್ಕೂ ಮಾವಿನ ಎಲೆ ತೋರಣ ದೇವ್ರ ಕೋಣೆಗೊಂದು ದ್ವಾರ ಬಾಗ್ಲಿಗೊಂದು ಕಟ್ಟು. ಆನಂತರ ಅಂದರೆ ಮತ್ತು ಇತ್ತು ಯುಗಾದಿ ಕಾರ್ಯಕ್ರಮ, ಮಾವಿನ ತೋರಣ ಆಯ್ತು, ದೇವ್ರ ಕೋಣೆಗೆ ದೀಪ ಹಚ್ಚಿದ್ರ ಹೂವೆಲ್ಲ ತಂದು ಇಷ್ಟ ದೇವ್ರನ್ನೆಲ್ಲ ಪೂಜೆ ಮಾಡಿ ಕುಲ ದೇವ್ರನ್ನು ಪೂಜೆ ಮಾಡ್ತಾರೆ. ಕೆಲವರು ಕಡೆ ಮನೆ ಮಂದಿ ಎಲ್ಲ ಒಟ್ಟು ಬಂದು ನಿಂತ್ಕೊಂಡು ಮನೆ ಯಜಮಾನ ಪೂಜೆ ಮಾಡ್ತಾ ಮಂಗಳಾರತಿ ಮಾಡುದು, ಕಡೆ ಸಿಹಿ ನೈವೇದ್ಯ ಅಂತಾರು ಇದ್ರೆ ತಂದು ದೇವರಿಗೆ ಹೊಣ್ಕಾಯೋ ಸಿಹಿ ಅಡುಗೆಯೋ ಒಂದು ನೈವೇದ್ಯ ಮಾಡುದು, ಕಡೆ ಮನೆ ಮಂದಿ ಎಲ್ಲ ದೇವ್ರಿಗೆ ಅಡ್ಡ ಬಿದ್ದು ಆರತಿ ತಕೊಂಡು ದೇವ್ರ ಇಡೀ ವರ್ಷ ನಮ್ಮ ಕೈ ಕಾಲಿ ಸುಖ ಕೊಡಪ್ಪ ಅಂದೇಳಿ ಅಡ್ಡ ಬಿದ್ದುಕೊಂಡು ನಮಸ್ಕಾರ ಮಾಡಿ, ಹಿರಿಯರಿದ್ರೆ ಹೊಸಂಗಿ ಹಾಕೊಂಡು ಅವರಿಗೂ ನಮ್ದು ನಮಸ್ಕಾರ ಮಾಡಿ ಅಮ್ಮ ಮಾಡಿದ ಅಡುಗೆ ಸಿಹಿ ಅಡುಗೆ ಎಲ್ಲ ಹೊಟ್ಟೆ ತುಂಬ ತಿಂದ್ಕೊಂಡು ಬಂದಿಗೆ ಹಬ್ಬ ಮುಗಿತ್ತು. ಅದು ಅರ್ಧ ಹಬ್ಬ ಮುಗ್ದಂಗಾಯ್ತು, ಕಡೆಗಿತ್ತು. ಮತ್ತು ಮತ್ತು ಇನ್ನು ಹಬ್ಬ ಇತ್ತು ಅದು ಯುಗಾದಿ ದಿನ, ಅದೊಂದು ವಿಶೇಷ ಕಾಣಿ ಪಂಚಾಂಗ ಶ್ರವಣ ಪಠಣ ಒಳ್ಳೆದಂಬ್ರೆ. ಆ ದಿನ ಮಾಡ್ರೆ ಕೇಂದ್ರೆ ಪಂಚಾಂಗ ಓದದ್ ಕೇಂದ್ರೆ ನಾವು ಅದನ್ನ ಓದತ್ ಕಂಡ್ರೆ ಅಷ್ಟು ಇಡೀ ವರ್ಷ ನೆಮ್ಮದಿ ಆರೋಗ್ಯ ಬತ್ತಂಬ್ರ, ಸಕಲ ಪಾಪ ನಾಶ ಆತ್ತಂದೇಳಿ ಪುರಾಣಗಳು ಹೇಳ್ತಂಬ್ರೆ. ಅದಕ್ಕೆ ಪಂಚಾಂಗ ಶ್ರವಣ ಅಂದ್ ಇಟ್ಕಂತ್ರ. ಪಂಚಾಂಗ ಅಂದ್ರೆ ಬರ್ದೆ ಅಲ್ದ ಮರ್ರೆ, ಪಂಚಾಂಗ ಅಂದ್ರೆ ನಮ್ ಬದುಕು ಒಬ್ರಗಿತ್ತ. ಈಗಿನ ಮಕ್ಕಳ ಹತ್ರ ಪಂಚಾಂಗ ಕೇಂದ್ರ ಅದಕ್ಕೆ ಎಂತ ಐಕ ಅದು ಕೇಳಿದ್ರಿ ಅಂತ ಅತ್ತ ಕೇಂತು. ಹಾಂಗಲ್ಲ, ಪಂಚಾಂಗ ಅಂದ್ರೆ ನಮ್ಮ ಜ್ಯೋತಿಷ ವಿಜ್ಞಾನದ ಒಂದು ಪುಸ್ತಕ, ಅದ್ರಾಗ ಧಾರ್ಮಿಕ ಆಚರಣೆ ದಿನ ತಿಥಿ ವಾರ ನಕ್ಷತ್ರ ಯೋಗ ಕರಣ ಅಂತೇಳಿ ಎಲ್ಲ ಇತ್ತು. ನಾವು ಏನೇ ಮಾಡೋದಾದ್ರೂ ಪಂಚಾಂಗ ಕಂಡೇ ಮಾಡೋದು ನಮ್ಮ ರಿವಾಜ್ ಅಲ್ದ? ಗಳಿಗೆ ಬಚ್ಚದ ಮದಿಗೋ ಮಣಕ್ಳಿಗೋ ಅಥವಾ ಯಾವುದೇ ಒಂದು ಕಾರ್ಯ ಮನೆ ಮಕ್ಳಿಗೆ ಅಂತ ಗೃಹ ಪ್ರವೇಶ ಮತ್ತು ನಾಮಕರಣ ಬೈಕಿ ಮದಿ ಅಂತ ಮಾಡಿದ್ರು ಒಂದು ಗಳಿಗೆ ಬಚ್ಕೊಂಡು ಮೂರ್ತ ಕಾಮ್ದಂದು ಇತ್ತಲ್ದ? ನಾವು ಹುಟ್ಟರೂ ಮಗಿನ ಜಾತಕ ಮಾಡೋಕ್ಕೂ ಪಂಚಾಂಗ ಕಾಮ್ದು. ಯಾವ ಗಳಿಗೆ ಹುಟ್ಟಿತ್ತು ಅಂತಾರೆ ಕೆಲಸ ಮಾಡಿದವ್ರ ಕೇಂದ್ರಲ್ಲಿ, ಯಾವ ಗಳಿಗೆ ಹುಟ್ಟಿದೆ ಮರೆ, ಯಾವ ಗಳಿಗೆ ಶುರು ಮಾಡಿದೆ ಮರೆ, ಯಾಗನಾ ಗಳಿಗೆ ಶುರು ಮಾಡಿದೆ ಮಾತ್ರ ಅಂತ ಹೇಳುದಿಲ್ಲ. ಹಾಗೆ ಪಂಚಾಂಗದಲ್ಲಿ ಗಳಿಗೆ ಕಂಡೇ ಮೂರ್ತು ಬಚ್ಚೋದು ನಮ್ಮ ರಿವಾಜ್. ಅದನ್ನ ನಾವು ಪಂಚಾಂಗ ಕಂಡ್ರೆ, ಈಗ ಇಂಗ್ಲಿಷ್ ಕ್ಯಾಲೆಂಡರ್ ಬಂದಿತ್ತು, ಆದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ಬಂದ್ರೆ ಪಂಚಾಂಗದ ಬಳಕೆ ಕಡಿಮೆ ಆಗಿಲ್ಲ, ಅದ್ರಾಗಿದ್ದದ್ದೆಲ್ಲ ನಮ್ಮ ಧಾರ್ಮಿಕ ಆಚರಣೆ ಎಲ್ಲ ಅದ್ರಾಗಿತ್ತು. ಯಾವ ದಿನ ಯಾವ್ದು ಮಾಡಕ್ ಏನು ಮಾಡಕ್ ಹೆಂಗ್ ಮಾಡಕ್ ದಿನ ತಿಥಿ ವಾರ ನಕ್ಷತ್ರ ವರ್ಷ ಋತು ಅದ್ರಲ್ಲ ಮಾಸ ಪಕ್ಷ ಎಲ್ಲ ಉಂಟು ಅದ್ರಲ್ಲ. ನಮ್ದು ಹಿಂದೂದು ಧಾರ್ಮಿಕ ಆಚರಣೆ ಜ್ಯೋತಿಷ ವಿಜ್ಞಾನ ಅದು. ಹಾಂಗಂದೇಳಿ ಇಡೀ ದಿನ ಪಂಚಾಂಗ ಹಿಡ್ಕೋಕು ಕಮ್ಕತ್ತ ಇಲ್ಲ ಅಲ್ದ? ಅದಕ್ಕೆ ಯುಗಾದಿ ದಿನ
ಕಾಲ ಪುರುಷನಿಗೆ ನಮಸ್ಕಾರ ಮಾಡಿ ಎಲ್ಲರೂ ಒಂದು ಬದಿಯ ಸೇರ್ಕಂತಾರೆ ದೇವಸ್ಥಾನದಾಗ. ಅಲ್ಲಿ ಜಾಗ ಮಸ್ತಿದ್ದಲ್ಲ, ಮೊದಲೆಲ್ಲ ಹಳ್ಳಿ ಮನೆ ದೊಡ್ಡ ದೊಡ್ಡ ಮನೆ ಸೇರ್ಕಂತಿದ್ರು, ಪಟೇಲರ ಮನೆಗೋ ವಕೀಲರ ಮನೆಗೋ ಸೇರ್ಕಂತಿದ್ರು. ಈಗ ಹಂಗಲ್ಲ, ದೇವಸ್ಥಾನದಲ್ಲಿ ಜಾಗ ಇತ್ತು, ಎಲ್ಲ ಒಂದು ಕಡೆ ಸಾಯಂಕಾಲ ಹೊತ್ತಿ ಕೂಕಂತ್ರ, ಕೂಕಂಡ ಒಬ್ಬರು ಪಂಚಾಂಗ ಓದ್ರ, ಅದ್ರಂಗೆ ಏನಿರುತ್ತಂತ್ರಿ ಈ ವರ್ಷದ ಮಳೆ ಬೆಳೆ ಕಷ್ಟ ಸುಖ ಲೆಕ್ಕಾಚಾರ ಹವಾಮಾನ ಯಾವ ರಾಶಿ ಫಲ ಯಾರ್ಯಾರ ರಾಶಿ ಫಲ ಹೇಗೆ ಎಲ್ಲ ಇರುತ್ತೆ. ಎಲ್ಲ ಕೂಕಂಡು ಕೇಳ್ಕಂಡು ಕೆಲವರು ಪಂಚಾಂಗಕ್ಕೂ ಆ ದಿನ ಪೂಜೆ ಮಾಡ್ತಾರಂಬ್ರೆ. ಪಂಚಾಂಗ ಅಷ್ಟು ಶ್ರೇಷ್ಠ ನಮಗೆ, ಕನಾ ಪಂಚಾಂಗ ಅಂದರೆ ಅಷ್ಟು ಒಳ್ಳೇದಂಬ್ರೆ. ಹಾಂಗಾಗಿ ಕಡೆಗೆ ಅದನ್ನೆಲ್ಲ ಕೇಳ್ಕಂಡ್ರೆ ಇಡೀ ವರ್ಷ ನೆಮ್ಮದಿ ಮತ್ತು ಆರೋಗ್ಯ ಸಿರಿ ಸಂಪತ್ತು ಇರುತ್ತಮ್ಮ, ಸಕಲ ಪಾಪ ನಾಶ ಅಂದೇಳಿ ಪುರಾಣ ಹೇಳುತ್ತೆ. ಹಂಗಾಗಿ ಪ್ರತಿ ಸರಿ ಯುಗಾದಿ ಪಂಚಾಂಗ ಶ್ರವಣ ಒಂದು ಇಟ್ಕಂತಾರೆ, ಪಟ್ಟಣ ಮತ್ತು ಶ್ರವಣ, ಅದಕ್ಕೆ ಏಮ್ಕ್ ಹೋಗಿ ಖುಷಿ ಪಡ್ತಾರೆ. ಆಮೇಲೆ ಪಂಚಾಂಗ ಕೆಲವರು ಪಂಚಾಂಗ ಓದುವವರಿಗೂ ಹೊಸ ಫಲ ಇದ್ರೆ ಮಾವಿನಕಾಯೋ ಹಲಸಿನ ಹಣ್ಣು ಇದ್ರೂ ಕೊಟ್ಟು ಅವ್ರಿಗೆ ಹೊಸ ಬಟ್ಟೆ ಕೊಟ್ಟು ದಾನ ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡ್ಕೊ ಆಶೀರ್ವಾದ ತಗೊಂಡು ಬರ್ತಾರೆ. ಹಾಂಗಾಗಿ ಪಂಚಾಂಗಕ್ಕೆ ಅಷ್ಟೊಂದು ಪಂಚಾಂಗಕ್ಕೆ ಅಷ್ಟೊಂದು ಮಹತ್ವ ಇತ್ತಂದ್ರೆ. ಹಾಗೆ ನಾ ಇನ್ನೊಂದು ಕೇಳ್ಕೊ, ಈಗ ಯುಗಾದಿ ಹಬ್ಬ ಆಚರಿಸ್ತಾರಲ್ಲ, ಅದು ಒಂದೊಂದು ಹಬ್ಬಕ್ಕೂ ಒಂದೊಂದು ಸಂದೇಶ ಇರುತ್ತೆ, ಹಾಗೆ ಈ ಯುಗಾದಿ ಹಬ್ಬದ ಸಂದೇಶ ಏನು? ಯುಗಾದಿ ಹಬ್ಬ ಕಡೆಗದೆ ಬೀದಿಗೆ ಚಂದ್ರನದೊಂದು ದರ್ಶನ ಮಾಡೋದಿತ್ತು, ಅದನ್ನು ಕೆಲವರು ರಾತ್ರಿ ಕೈ ಮುಗಿದು ಇಡೀ ವರ್ಷ ಒಳ್ಳೆದಿ ಸಿರಿ ಸಂಪತ್ತು ಕೂಡ ಆರೋಗ್ಯ ಕೂಡ ಅಂತ ಹೇಳಿ ಮಾಡ್ಕಂತಾರೆ ಬೀದಿಗೆ ಚಂದ್ರ ದರ್ಶನ, ಕೆಲವು ಕಡೆ ಮಾಡ್ತಾರೆ ಅಷ್ಟೇ. ಇಷ್ಟಕ್ಕೆ ಯುಗಾದಿ ಮುಗಿತ. ಆ ಯುಗಾದಿಗೆ ಯಾ ಸಂದೇಶ ಏನಂದೇಳಿ ಹೇಳ್ರೆ, ಯುಗಾದಿಯಲ್ಲಿ ನಮ್ಮ ಪ್ರಕೃತಿಗೂ ನಾನಾಗ ಹೇಳಿನಲ್ಲ ಭೂಮಿ ತಾಯಿಗೂ ನಮಗೂ ಸಂಬಂಧ ಇತ್ತಂದ ಅದೇ ಸಂದೇಶ ಯುಗಾದಿಯಲ್ಲಿ. ಹೊಸ್ತಕ್ಕೆ ತೆರ್ಕಣಕ್ ಹಳತಕ್ಕೆ, ಈಗ ಮರ ಎಲೆ ಕಳಚಿ ತೊಟ್ಟು ಕೆಳಬೀಳುತ್ತಲ್ದ, ಹಾಗೆ ನಾವು ಆ ಒಂದು ನಮ್ಮ ದೇಹದಲ್ಲಾದ ಒಂದು ಬದಲಾವಣೆಗೆ ಒಪ್ಕಣಕ್ಕೆ ಹಳತನ ನಾವು ಒಪ್ಕಣಕ್ಕೆ ಹಳತದ ಯಾವುದಿದ್ರು ಹೊಸ್ತಕ್ಕೆ ತೆರ್ಕಣಕ್ಕೆ ಮುಗ್ಗಲು ಹಿಡಿದ ಭಾವನೆ ಎಲ್ಲ ಇರ್ತೆ. ಯಾರೋ ಒಬ್ರು ಬೈದಿರ್ತಾರೆ, ಯಾರೋ ಒಬ್ರು ನೋವು ಮಾಡಿರ್ತಾರೆ, ಯಾರೋ ಒಂದು ಪೆಟ್ಟು ಕೊಟ್ಟಿರ್ತಾರೆ, ಯಾರೋ ಒಂದು ಮನಸ್ಸಿಗೆ ಕಷ್ಟ ಕೊಟ್ಟಿರ್ತಾರೆ, ಅದನ್ನು ಹಳತನ್ನೇ ವರ್ಷ ಇಡೀ ಬಚ್ಕಂಬ್ದಲ್ಲ, ಯದಿ ಒಳ ಬಚ್ಕ ಕೊರಗುದಲ್ಲ, ಅದೆಲ್ಲ ಬೇಕದ್ದಲ್ಲ. ಹಾಗಾಗಿ ಅದನ್ನು ತೆಗೆದು ಕೊಡ್ಕಿ ಬಿಸಿಲಿಗೆ ಹಾಕಿ ಜಾಡಿಸಿ ಬಿಡ್ಕ ಆ ದಿನ. ನಮ್ಗೇನಾದ್ರು ಖುಷಿ ವಿಚಾರ ಇರುತ್ತೆ, ಅದನ್ನು ಮಂಡಿ ತುಂಬ ಹೈಕಂಡು ನೆನಿಕ್ ಖುಷಿ ಖುಷಿ ಪಡ್ಕ. ಆಮೇಲೆ ಹೊಸ್ತಕ್ಕೆ ತೆರ್ಕಣಕ್ಕೆ ಹಳತಕ್ಕೆ ಒಪ್ಪಕಣಕ್ಕೆ ಸುಖಕ್ಕೆ ಹಿಗ್ಗದೆ ಇಲ್ದದಕ್ಕೆ ಮಂಡಿ ಬಿಸಿ ಮಾಡ್ಕೊಂಬಕಾಗ, ಇಷ್ಟಾದ್ರು ಕೊಟ್ಟನಲ್ಲ ಅಂದ್ ಖುಷಿ ಇದ್ದದಕ್ಕೆ ಅಹಂಕಾರ ಪಡೋಕಾಗ. ನಾವು ನಮ್ಮೊಳಗೆ ಎರಡು ಸುಖ ದುಃಖ ಎರಡನ್ನು ಒಟ್ಟಿಗೆ ಮಿಶ್ರಣ ಮಾಡ್ಕೊಂಡು ಬದುಕಕ್ಕೆ ಬದುಕಿಗೆ ಮರು ಹುಟ್ಟು ಹ್ಯಾಂಗೆ ಭೂಮಿ ಪಡಿತು ಕಾಣಿ ಮತ್ತೆ ಮತ್ತೆ ಚಿಗರಿ, ಹಾಗೆ ನಮ್ಮ ಕಷ್ಟ ಬಂದಾಗಲೇ ಚಿಗರಿ ಚಿಗರಿ ಆತ್ಮಸ್ಥೈರ್ಯದಿಂದ ಧೈರ್ಯದಿಂದ ನಮ್ಮ ಬದುಕನ್ನು ಸುಖ ಕಷ್ಟಕ್ಕೆ ಎರಡನ್ನು ಒಂದೇ ಸಮ ಸ್ವೀಕರಿಸ್ಕ ಹಾಂಗೆ ಬದುಕಕ್ಕೆ. ಹಬ್ಬವೇ ಬದುಕಲ್ದ, ಬದುಕುವೇ ಹಬ್ಬ ಅಲ್ದ, ಯಾವುದೇ ಒಂದು ನಮ್ಮ ಕಷ್ಟ ಆಗಲಿ ಪ್ರತಿಯೊಂದು ಗಳಿಗೆನು ಖುಷಿ ಖುಷಿಯಿಂದ ಸ್ವೀಕರಿಸ್ರೆ ಅದೇ ಯುಗಾದಿ ಅಲ್ದ, ಅದೇ ಹಬ್ಬ ಅಲ್ದ, ಹಾಗೆ ಜೀವನ ಮಾಡ್ಕ ಅಂಬ ಸಂದೇಶ ಅನ್ನ ಯುಗಾದಿ ಕೊಡುತ್ತೆ. ಕಷ್ಟ ಮತ್ತೆ ಸುಖ ಎರಡನ್ನು ನಾವು ಸಮಾನವಾಗಿ ಸ್ವೀಕರಿಸಿ ಬೇವು ಬೆಲ್ಲದಂತೆ ಸಮಾನ ಸ್ವೀಕರಿಸಿ ಬದುಕನ್ನು ಎದುರಿಸಿ ಹೋರಾಡಕ. ನಾನು ಹೀಗಿದ್ದೆ ಪ್ರಕೃತಿ, ನೀನು ಹೀಗೇ ಬದುಕ ಅಂದೇಳಿ ಹೇಳಿ ಯುಗಾದಿ ಪ್ರಕೃತಿ ಮೂಲಕ ನಮಗೊಂದು ಸಂದೇಶ ಕೊಡುವ ಯುಗಾದಿ ಹಬ್ಬ, ಯುಗಾದಿ ಹಬ್ಬದ ಸಂದೇಶ. ಹಂಗೆ ಮೇಡಮ್, ನೀವು ಸಣ್ಣ ಪತಿಗೆ ನಿಮ್ಮ ಅಮ್ಮ ಅಲ್ಲ ಹ್ಯಾಂಗ ಯುಗಾದಿ ಹಬ್ಬ ಆಚರಣೆ ಮಾಡ್ತಾರೆ, ಕುಂದಾಪುರ ಬದಿಗೆ ಆಚರಣೆ ಯಾವ ರೀತಿಯಲ್ಲಿ? ಬಹಳ ಖುಷಿ ಆಯ್ತು ನೀವು ಕೇಳಿದ್ ನಮ್ಮ ಅಮ್ಮ ಮಾಡಿದ ನಂಗೆ ಇನ್ನೂ ನೆನಪಿತ್ತು. ಆಗಲಿಕ್ಕೆಲ್ಲ ಬಗೆ ಬಗೆ ತಿಂಡಿ ಎಲ್ಲ ಎಂತ ಇತ್ತು ಎಂತ ಇಲ್ಲ ಅಲ್ಲ. ಅಮ್ಮ ಬೆಳಗತ್ತೆದ್ದ ಅಮ್ಮ ಬೇಗ ಮಿಂದ್ಕಂಡು ಅಮ್ಮ ಮನೆಯೆಲ್ಲ ಚೊಕ್ಕ ಮಾಡಿ ದೇವ್ರ ಕೋಣೆಗೆ ಹೋಗ್ತಿದ್ರು. ಅಲ್ಲೊಂದು ಮಣಿ ಮೇಲೆ ರಂಗೋಲಿ ಬರೀತ್ರು, ಅದ್ರ ಮೇಲೆ ಒಂದು ಹರಿವಣ ಇಡ್ತರು, ಹರಿವಣದ ಮೇಲೆ ಸಿಪ್ಪೆ ಸಮೇತ ಒಂದು ಕಾಯಿ ಇಡ್ತರು, ಸಿಪ್ಪೆ ಸಮೇತ ಸಮೇತ ಆ ಕಾಯಿ ಕಾಡ್ಗೆಲ್ ಮುಖ ಕಣ್ಣು ಮೂಗು ಬಾಯಿ ಎಲ್ಲ ಬರೀತ್ರು ಚಂದಕ್ಕಂತ. ಒಂದು ಬದಿ ಅರಿಶಿನ ಕುಂಕುಮ ಹಾಕ್ತರು, ಕಡೆಗೆ ಚಿನ್ನ ಅವ್ರದ್ದು ಎರಡಳಿ ಚಿನ್ನೂ ಅದಕ್ಕೆ ಹಾಕ್ತರು. ಆಮೇಲೆ ಸುರ್ಗಿ ಹೂ ಇತ್ತಲ್ಲ, ಸುರ್ಗಿ ಹೂವನ್ನು ಕೊಯ್ದು ಕೊಯ್ದು ಮಾಲಿ ಕಟ್ಟಿ ಅದಕ್ಕೆ ಹಾಕಿ ದೀಪ ಹಚ್ಚಿ ಇಡ್ತರು. ಅಪ್ಪ ಎಷ್ಟೊತ್ತಿಗೆ ಅಂತ ಮಾಡ್ತರು, ಗೆದ್ದಿ ಬದಿ ಹೋತ್ರು, ಗೆದ್ದಿ ಬದಿ ಹೋಗಿ ತೊಳುಲ್ ಚಂಡಿ ತಕ್ಕಂಡು ಗೆದ್ದಿ ಬದಿ ಹೋಗಿ ಅಲ್ಲಿ ತೊಳುಲನ್ನ ಸುಟ್ಟು ಬತ್ತು ಚೆಟ್ಟು ಹಾಕಿ ಒಂದು ಹುಲ್ ಚಂಡಿ ಮಾಡ್ಕೊಂಡು ಅದನ್ನೆಲ್ಲ ಸುಟ್ಟು ಬತ್ತರ. ಮೊದಲು ಯುಗಾದಿ ಗೆದ್ದಿ ಸುಡು ಹಬ್ಬ ಒಂದೇ ಇದ್ದಿತ್ತು, ಅಂದ್ರೆ ಅರ್ಥ ಅಂದ್ರೆ ಈಗ ಈ ವರ್ಷ ನಾವಿಲ್ಲಿ ಬ್ಯಾಸಾಯಿ ಮಾಡತ್ತ, ಬ್ಯಾಸಾಯಿ ಕೆಲಸ ಸೂರು, ಇವತ್ತು ಗನ ದಿನ ಅಲ್ದ ಯುಗಾದಿ, ಬ್ಯಾಸಾಯಿ ಕೆಲಸ ಸೂರು ನಾವು ಮಾಡತ್ತ ಅಂದೇಳಿ ಸಂಕಲ್ಪ ಮಾಡ್ಕೊಂಡು ಬಪ್ಪ ಗನ ದಿನ. ಕಡೆಗೆ ಅದೇ ಹತ್ತು ದಿನದ ನಂತರ ಹತ್ರಾವಧಿ ಅಂದೇಳಿ ಅಗೇಡಿಗೆ ಬೀಜ ಹಾಕ್ತರು, ಆ ಬಿಸಿಲಲ್ಲೂ ಬೀಜ ಹಾಕ್ತರು, ಬೀಜ ಹಾಕಿ ನಂತರ ಕಾರ್ ತಿಂಗಳ ಮೇಗ ಬ್ಯಾಸಿ ತಿಂಗಳ ಕೇರಿಗಲ್ಲ ಮಳಿ ಬಪ್ಪದ ಕಾರ್ ತಿಂಗಳ ಗೆದ್ದಿ ನೆಟ್ಟಿ ಮಾಡಿ ದಿವಾಳಿ ತಿಂಗ್ ಕೊಡ್ ಹಾಕು ರೆಡಿ ಮಾಡಿ ಆಯ್ತು. ದಡ್ರಲ್ಲ ಲೆಕ್ಕಾಚಾರ ಮಾಡಿ ಕೆಲಸ ಮಾಡ್ತಿದ್ರು ಹಿಂದಿನ. ಹಾ, ಕಡೆಗೆ ಅಪ್ಪ ಮಿನ್ಕಂಡು ಬತ್ತರ, ಮಿನ್ಕ ಬಂದು ಮಂಗಳಾರತಿ ಮಾಡ್ತಾರೆ, ಅಮ್ಮ ಹಾಡೆಲ್ಲ ಹೇಳಿ ದೇವರಿಗೆ ಅಪ್ಪ ಆರತಿ ಮಾಡ್ತಾರೆ. ನಾವೆಲ್ಲ ಅಮ್ಮ ಒಳ್ಳೆ ಮಾವಿನಹಣ್ಣಿನ ಪಾಯಸ ಮಾಡ್ತಾರೆ, ಸೆಕೆ ಉರಿ ಬಿಸಿಲಲ್ದಾಗಲಿಕ್ಕೆ ಒಳ್ಳೆ ಮಾವಿನಹಣ್ಣಿನ ಪಾಯಸ ಮಾಡ್ತಾರೆ, ಹೊಟ್ಟೆ ಕಡುಬು ಮಾಡ್ತಾರೆ, ಅದನ್ನ ಹೊಟ್ಟೆ ತುಂಬ ತಿನ್ಕಂಡ್ರೆ ನಮ್ಮ ಹಬ್ಬ ಆಯ್ತು.
ಇಷ್ಟಕ್ಕೆ ಮುಗಿತ್ ನಮ್ಮ ಹಬ್ಬ. ಆಗ ಹಾಡು ಹೇಳ್ತಿದ್ರ ಅಮ್ಮ. ಹೌದಾ? ಆಗಲಿ ಹಾಡು ಹೇಳ್ತಿದ್ರ. ಹಂಗೆ ನೀವು ಈಗ ಒಂದು ಕಾರ್ಯಕ್ರಮದಲ್ಲಿ ಒಂದು ಯುಗಾದಿ ಹಾಡು ಹೇಳ್ತ್ರೆ? ಹಾ ಹೇಳ್ತೀನಿ. ಈಗ ನೋಡಿ ಅಮ್ಮ ಹೇಳಿದ ಹಾಡು ಫಸ್ಟ್ ಹೇಳ್ಕಂಬ್ದ? ಅಮ್ಮ ಹಾಡಿದ್ದು ಫಸ್ಟ್. ಹಾ ಹೇಳಿ. ಆಗ್ಲಿಕ್ಕೆ ಅಮ್ಮ ಹೂ ಇದ್ರೆ ಆಗ ಹಬ್ಬದಿಂದ ಗೊಡ್ಜಲ್ಲ ಹೂ ಎಲ್ಲ ಮುಡ್ಕೊಂಡು ಹೊಸ ಸೀರೆ ಉಟ್ಕೊಂಡ್ರಲ್ಲ ಹೂ ತಪ್ಪ ಕಾಯ್ದಾಗ ಆಗ ಒಂದು ಪದ್ಯ ಹೇಳ್ತೀನಿ ನೆನಪಾಯ್. ಬಾಚಿ ಕಟ್ಟಿದ ಮಂಡಿ ಮಗಳ ಹೂವಿನ ಚಂಡಿ ನನ್ನ ತಾಯಿ ತೆಗ್ದ ಬಕುತಲಿ ನನ್ನ ತಾಯಿ ತೆಗ್ದ ಬಕುತಲಿ ಬಾಮಕ್ಕೆ ನನ್ನಣ್ಣ ತಪ್ಪ ಕೊನಿ ಹೋಗ ಹ್ಯಾ ಹೂ ಭೂಮಿಯ ಸುತ್ತಲ್ಲ ತೆಂಗಿನ ಪರಿಮಳು ಭೂಮಿಯ ವಡಿಯ ಬರುತ್ತಾನೆ ಭೂಮಿಯ ವಡಿಯ ಬರುತ್ತಾನೆ ಬಾಲಯ್ಯ ಹೂಗಿನ ಬಲ್ಲಿ ಹೊದುಕಂಡ ಅಂದ್ರೆ ಸುತ್ತಲ್ಲ ಹಸ್ರಲ್ದ ಹೂಗಿನ ಬಲ್ಲಿ ಹೊದಕ ಬತ್ತ ಅಂದೇಳಿ ಅತ್ತ ಗುಡ್ಡಿಯ ಮೇಲೆ ಗುಡ್ಡ ನಾಡವಳ್ಯಾರೆ ದೊಡ್ಡ ಮೂಗುತಿ ಮುಖದವಳೆ ಸುರಗಿ ಹೂವನ್ನು ಕೊಯ್ದು ಸುರ್ದು ಮಾಲೆಯ ಮಾಡಿ ಯಾವ ದೇವರಿಗೆ ಒಪ್ಸಲಿ ಬ್ಯಾಸಗಿಗಾರನ ಬೇಲಿ ಚಂದವ ನೋಡಿ ನೆಲ ನೋಡವ್ನ ನೊಗ ನೋಡ ನೆಲ ನೋಡವ್ನ ನೊಗ ನೋಡಿ ಬಾಲಯ್ಯ ವ್ಯಾಸಾಯ ನೋಡವ್ನ ಬಯಲಲ್ಲಿ ಈಗ ಅದನ್ನ ನೆನ್ಪಿಟ್ಕೊಂಡು ನೀವೀಗ ಹಾಡಿರಿ. ಹಾಗೆ ಒಂದ್ ಸಣ್ಣ ಕಿಪ್ಪದಿಗೆ ಅಂದ್ರೆ ಹಬ್ಬ ಅಂದ್ರೆ ಗಮ್ಮತ್ ಅಲ್ದ ನಿಮ್ಗೆ ಹೆಂಗ್ ಖುಷಿ ಅತಿ ಇತ್ತು ಯುಗಾದಿ ಹಬ್ಬ ಅಂತೇಳಿ ಹೇಳ್ರೆ? ಯುಗಾದಿ ಹಬ್ಬ ಅಂದ್ರೆ ಅದೇ ಮನೆಗೇನು ಹೋಟ್ಲಿಗೆಲ್ಲ ತಿಂಡಿ ತರಿಸೋದು ಈಗಲಿನ ಕಂಡಾಗಿಲ್ಲ. ಮನೆಗೆ ಒಂದು ಹೊಸ ಬಟ್ಟೆ ವರ್ಷಕ್ಕೊಂದೇ ಬಟ್ಟೆ ಯುಗಾದಿ ದಿನವೇ ಕೊಡುದು, ಮತ್ತೆ ಬೇರೆ ದಿನ ಗಡಿಗಡಿಗೆ ಈಗ ಬೇಕಾದಂಗ ಅಂಗಡಿ ಹೋಗಿ ತಪ್ಪದಂತ ಇಲ್ಲ. ಆ ದಿವಸ ಹೊಸ ಬಟ್ಟೆ ಬರ್ತಿತ್ತ, ಒಂಚೂರು ತಿಂಬಕ್ಕೆ ಕಡುಬು ಪಾಯಸ ಎಲ್ಲ ಒಂಥರ ಖುಷಿ. ಮನೆಗೆ ಹೊಸ ಮದುಮಕ್ಕಳಿದ್ರು ಬರ್ತಿದ್ರು ಅಂದರೆ ಕುಟುಂಬದವರೆಲ್ಲ ಒಟ್ಟಾತಿದ್ರು. ಅಕ್ಕನಿಗೆ ರಂಗೋಲಿ ಹಾಕು ಸಡ್ಗರ, ಅಮ್ಮನಿಗೆ ಅಡುಗೆ ಮಾಡು ಸಂಭ್ರಮ, ನಮ್ಮ ಅಪ್ಪನಿಗೆ ಮನೆ ಹಬ್ಬಕ್ಕೆ ಜವಾಬ್ದಾರಿ ತಕ್ಕಂ ಭಾಗ ಹಾಕೋದು, ಹೊಸ ಮದುಮಕ್ಕಳು ಬಂದರೆ ಅವ್ರದ್ದು ಒಂಥರ ಶೃಂಗಾರ. ಹಾಗೆ ಮನೆ ಮಂದಿ ಎಲ್ಲ ಕುಟುಂಬ ಮಿಲನಕ್ಕೆ ಒಂದು ಸಾಕ್ಷಿಯಾಗುವ ಹಬ್ಬ ಆತಿತ್ತಲ್ಲ, ಒಂಥರ ಆ ದಿವಸ ಏನೋ ಒಂಥರ ಖುಷಿ ಖುಷಿ ಆಗ್ತಿತ್ತು. ಹಾಗೆ ಯಾವ ಹಬ್ಬಕ್ಕೆ ಬಟ್ಟೆ ಸಿಕ್ಕುತ್ತೋ ಇಲ್ಲ ಗೊತ್ತಿಲ್ಲ, ಯುಗಾದಿ ಹಬ್ಬಕ್ಕೆ ಬಟ್ಟೆ ಸಿಕ್ಕೇ ಸಿಕ್ಕಿರುತ್ತೆ ನಮ್ಗೆ ಮನೇಲಿ ಕೊಡ್ತಾರೆ ಅಂತೇಳಿ. ಹಾಗೆ ವೀಕ್ಷಕರೆ, ಇವ್ರು ಸುಮಿತ್ರಾ ಮೇಡಮ್ ಅವರು, ನಾನು ಆಗ್ಲೇ ಹೇಳಿದ್ದೆ ಕುಂದಾಪುರ ಕನ್ನಡದಾಗೆಲ್ಲ ಸುಮಾರು ಹಾಡು ಮತ್ತೆ ಕವನ ಎಲ್ಲ ಬರ್ದಿರಂತೇಳಿ. ಹಾಗೆ ಇವತ್ತು ಯುಗಾದಿ ಹಬ್ಬ ಅಲ್ದ, ಯುಗಾದಿ ರಿಲೇಟೆಡ್ ಒಂದು ಅವರೇ ಒಂದು ಬರ್ದದ್ದು ಹಾಡು ಹಾಡ್ತಾರೆ. ಸೊ ಮೇಡಮ್, ನಿಮ್ಮ ಒಂದು ಕಂಠದಿಂದ ಯುಗಾದಿ ಹಾಡು. ಬಂತು ಬಂತು ಮನ್ವಂತರದ ಹೊಸ ಯುಗಾದಿಯೂ, ನಮ್ಮ ರಿವಾಜ್ ಕಟ್ಕಟ್ಲಿಯ ನವಯುಗಾದಿಯೂ, ನವಯುಗಾದಿಯೂ ಬೀಸುತ್ತಿದೆ ಮನದ ಗೆದ್ಯ ಕನಸ ಗಾಳಿಯೂ, ಬೀಸುತ್ತಿದೆ ಮನದ ಗೆದ್ಯ ಕನಸ ಗಾಳಿಯೂ, ಹೊಸ ಕನಸ ಗಾಳಿಯೂ ಕಾಡನಾಡ ದಾರಿಯಲ್ಲಿ ಹೂವೇ ರಾಶಿಯೂ, ಹೂವೇ ರಾಶಿಯೂ ಭೂಮಿ ತಾಯಿ ಹಸಿರ ಸೀರೆ ಹೊದ್ದ ಹಬ್ಬವೋ, ಭೂಮಿ ತಾಯಿ ಹಸಿರ ಸೀರೆ ಹೊದ್ದ ಹಬ್ಬವೋ, ಮತ್ ನಾವು ಚಿಗರಿ ಚಿಗರಿ ಹೊಸ ಹುಟ್ಪಡ್ದ ದಿನವೂ, ಮತ್ ನಾವು ಚಿಗರಿ ಚಿಗರಿ ಹುಟ್ಪಡ್ದ ದಿನವೂ, ಹುಟ್ಟು ಪಡ್ದ ದಿನವೂ ಬಂತು ಬಂತು ಮನ್ವಂತರದ ಹೊಸ ಯುಗಾದಿಯೂ, ನಮ್ಮ ರಿವಾಜ್ ಕಟ್ಕಟ್ಲಿಯ ನವಯುಗಾದಿಯೂ, ಬಾರೋ ತಮ್ಮ ಬಾರೇ ತಂಗಿ ಗೆದ್ದಿ ಬೈಲಿಗೆ, ತಳುಲ್ ಚಂಡಿತ ಕಣ್ಣಾವು ಚೆಟ್ಟ ಸುಡುವಲೇ, ಬಾರೋ ತಮ್ಮ ಬಾರೇ ತಂಗಿ ಗೆದ್ದಿ ಬೈಲಿಗೆ, ತಳುಲ್ ಚಂಡಿತ ಕಣ್ಣಾವು ಚೆಟ್ಟ ಸುಡುವಲೇ, ಮಾಯಿನಲ್ಲಿ ತೋರಣ ಬಾಗ್ಲಿಗೆ ಬಿಗ್ದು ಕಟ್ಟುವಲೇ, ಮಾಯಿನಲ್ಲಿ ತೋರಣ ಬಾಗ್ಲಿಗೆ ಬಿಗ್ದು ಕಟ್ಟುವಲೇ, ನೆಲ ಸಾರಿಸಿ ರಂಗೋಲಿ ಹಾಕಿ ಬೇವು ಬೆಲ್ಲ ತಿಂಬಲೇ, ಬೇವು ಬೆಲ್ಲ ತಿಂಬಲೇ ಬಂತು ಬಂತು ಮನ್ವಂತರದ ಹೊಸ ಯುಗಾದಿಯೂ, ನಮ್ಮ ರಿವಾಜ್ ಕಟ್ಕಟ್ಲಿಯ ನವಯುಗಾದಿಯೂ, ಮುಗ್ಧ ಹಿಡ್ದ ಮನಸ್ಸನ್ನೆಲ್ಲ ಕೊಡ್ಕಿ ತೆಗುವಲೇ, ಬಿಸ್ಲಿಗೆ ಹಾಕುವಲೇ ನಂಬದ್ ದೇವ್ರ ದಿಂಡ್ರಿಗೆಲ್ಲ ಅಡ್ಬಿದ್ ಬೇಡ್ವಲೇ, ನಂಬದ್ ದೇವ್ರ ದಿಂಡ್ರಿಗೆಲ್ಲ ಅಡ್ಬಿದ್ ಬೇಡ್ವಲೇ,
ಪಂಚಾಂಗು ಶ್ರವಣು ಅಂಬ್ರ ಹೋಯ್ ಬಪ್ಪ ಗಡ ಪಂಚಾಂಗು ಶ್ರವಣು ಅಂಬ್ರ ಹೋಯ್ ಬಪ್ಪ ಗಡ ಶುಭಕೃತ ನಾವ ಸಂವತ್ಸರದಲ್ಲಿ ಪಾಯಸ ಕುಡಿವನ ಶುಭಕೃತ ನಾವ ಸಂವತ್ಸರದಲ್ಲಿ ಕುಡಿವ ಪಾಯಸನ ನಾವು ಕುಡಿವ ಪಾಯಸನ ಯುಗಾದಿ ಹಬ್ಬಕ್ಕೆ ಒಂದು ಒಳ್ಳೆ ಸಾಂಗ್ ಹೇಗೆ ಬರುದು ಮೇಡಮ್ ನಿಮಗೆ ಹಾಡನ್ನ ಯುಗಾದಿ ಹಬ್ಬದ ಘಟನೆ ಎಲ್ಲ ಎಣಿಸ್ಕೊಂಡು ಏನೇನು ಮಾಡ್ತಾರ ಎಣಿಸ್ಕೊಂಡು ಅಲ್ಲೇ ಒಂದೊಂದು ಸಾಲು ಬರುದು ಆಮೇಲೆ ಅದಕ್ಕೊಂದು ನಮ್ದೊಂದು ರಾಗ ಹಾಕುದು ಒಂದು ಪದ್ಯ ಆಗ್ತದೆ ಅದೇ ಒಂದು ನಮ್ದು ನಡೆದಿರುವಂತ ಕೆಲವು ಘಟನೆಗಳೆಲ್ಲ ಇರುತ್ತೆ ಏನೆಲ್ಲ ಆಚರಣೆ ಎಲ್ಲ ಬಂತಲ್ಲ ಅದರಲ್ಲ ಆಚರಣೆ ಎಲ್ಲ ಹಾಕುದು ಅದನ್ನೆಲ್ಲ ಸೇರಿಸಿ ಒಂದು ಸಾಹಿತ್ಯಕ್ಕೊಂದು ರೂಪ ಕೊಟ್ಟು ಒಂದು ರಾಗ ಹಾಡು ಹಾಡತ್ತ ಒಂದು ಒಳ್ಳೆ ಹಾಡು ನಿಮ್ಮ ಒಂದು ಧ್ವನಿ ಹಂಗೆ ಮೂಡಿ ಬಂತ ಹಂಗೆ ನೀವು ಬರ್ದಿರುವಂತದ್ದೇ ಹಾಡು ಅದೇ ಕರೀತಿ ಮೇಡಮ್ ನಮ್ಮ ನಾನು ಕೇಳಿದೆ ಅಂದ್ರೆ ನಮ್ಮ ಅಜ್ಜಿ ದಿಕ್ಲಲ್ಲ ಇದು ಹೇಳ್ತಿದ್ರ ಅಂದ್ರೆ ಯುಗಾದಿ ಹಬ್ಬ ಈ ಸ್ವಲ್ಪ ದಿನದಂಗೆ ಹತ್ರಾವಧಿ ಮೂರ್ತ ಬತ್ತ ಅಂದೇಳಿ ಹೇಳ್ತಿದ್ರಪ್ಪ ಹಂಗಂದ್ರೆ ಎಂತ ಅದೇ ಹತ್ರಾವಧಿ ಮೂರ್ತ ಅಂದೇಳಿ ಹೇಳ್ರೆ ಯುಗಾದಿಗೆ ಆ ದಿನ ಹೇಳ್ರ ಗೆದ್ದಿ ಸುಡು ಹಬ್ಬ ಅಂತ ಹೇಳ್ತಿದ್ರು ಅಂತ ಹೇಳ್ನಲ್ಲ ಗೆದ್ದಿಗೆಲ್ಲ ಹೋಗಿ ಮೂರ್ತ ಮಾಡಿ ಬತ್ತ್ರ ಅದೇ ಯುಗಾದಿ ಐ ಹತ್ತು ದಿನ ನಂತರ ಹತ್ತು ದಿನ ಕಳೆದ ನಂತರ ಆ ಗೇಡಿಗೆ ಒಂದು ಹತ್ತು ಬೀಜ ಅಲ್ಲೇ ಆ ಗೇಡಿ ಹಗೂರ ತರ್ದ ಹತ್ತು ಬೀಜ ಬತ್ತು ಬತ್ತ ಹೋಗುದು ಬಪ್ಪದ ಮೂರ್ತ ಹತ್ರಾವಧಿ ಮೂರ್ತ ಅಂತರ ಅದಕ್ಕೆ ಅದು ಯಾಕೆ ಹಂಗೆ ಮಾಡ್ತಾರ ಅಂತೇಳಿ ಹೇಳ್ರೆ ಕೇಳಿ ನಮ್ಮನೆ ಅಜ್ಜಿ ಹೇಳ್ತಿದ್ದದ ನಂಗೂ ಅಲ್ಲ ನೆನಪಿಲ್ಲ ಆಗ್ಲಿಕ್ಕೆಲ್ಲ ಬರೀ ಗೆದ್ದಿ ಬ್ಯಾಸ ಇದು ಸಾಮ್ರಾಜ್ಯವಲ್ಲ ಮತ್ತೆಂತ ಉದ್ಯೋಗ ಇಲ್ಲಲ್ಲ ಬರೀ ಕೃಷಿ ಅಲ್ದ ಆಗ ಬೇರೆ ಬೇರೆ ಅಂಗಡಿ ಇಡುದು ಐಸ್ ಕ್ರೀಮ್ ಅಂಗಡಿ ಪಾರ್ಲರ್ ಎಂಥದ ಅಂತ ಬೇರೆ ಉದ್ಯೋಗ ಇಲ್ಲ ಅದೇ ಮಾಡುದು ಹಾಂಗಾಗಿ ಅದಕ್ಕೆ ಹೆಚ್ಚಿನ ಒಂದು ಮನಸ್ಸನ್ನು ಇಟ್ಕೊಂತಿದ್ರು ನಮ್ಮ ಹಿರಿಯರು ಆಗ ನಾನು ಕೇಂಬುದು ಅಜ್ಜಿ ಹತ್ರ ಈಗಲೂ ಆಲೋಚನೆ ಮಾಡ್ತೆ ಇದು ಯುಗಾದಿ ಈ ವಸಂತ ಬಸ್ತಕ್ಕಂತೂ ಬಿರು ಬಿಸು ಬೇವ್ರದೇ ಸಾಮ್ರಾಜ್ಯವಲ್ಲ ಅದ್ರಾಗ ಆ ಬೀಜ ಹುಟ್ಟುತ್ತ ಮರ್ರೆ ಅಜ್ಜಿ ನಿಂಗೆಲ್ಲ ಮರ್ಲ ಅಂಬುದನ್ನ ಅಜ್ಜಿ ಹೇಳು ನಂಗೆ ಮರ್ಲಲ್ಲ ನಿಂಗೆ ಅಂದಾಜಿಲ್ಲ ಅದ ಇಲ್ಲಿ ಕೇಳಿ ಇಲ್ಲಿ ಬಾ ಕೂಕು ಅಂದೇಳಿ ಕತೆ ಹೇಳ್ತಿದ್ರು ನೆನಪು ಚಣ್ಣಕ್ಕೆ ಅದು ಎಂಥದ್ದಂದೇಳಿ ಹೇಳ್ರೆ ಆಗಲಿಕ್ಕೆ ಈಗ ನೀ ಊರಿ ಬಾ ಹತ್ತು ದಿನ ಆದ ನಂತರ ಬಿಸಿಲಿದ್ರು ಯುಗಾದಿ ಐ ಹತ್ತು ದಿನ ನಂತರ ಅಂಬ್ರೆ ಭೂಮಿಯ ನೀರಿನಂಶ ಮೇಲ್ಮೈ ತಂಪು ಬತ್ತಂಬ್ರ ಅಡೀದ ಮೇ ತಂಪು ನೀರಿನಂಶ ಭೂಮಿ ಮೇಲ್ಮೈ ಬತ್ತಂಬ್ರ ಆಗ ಬೀಜ ಅಗೇಡಿಗೆ ಹಾಕ್ರೆ ಹುಟ್ಟುತ್ತಂಬ್ರ ಅದು ಹುಟ್ಟುತ್ತಂದ್ರೆ ಇವ್ರ ಲೆಕ್ಕಾಚಾರ ಏನ ಅದು ಬೇಗ ಈಗ ಬ್ಯಾಸಿ ತಿಂಗಳು ಅಕೇರಿಗೆ ಮಳಿ ಬಪ್ಪದ ಈಗ ಬೀಜ ಊರುದು ಈಗಲ್ಲ ಆ ಬ್ಯಾಸಿ ತಿಂಗಳು ಅಕೇರಿಗೆ ಮಳಿ ಬಂದ್ರೆ ಕಾರ್ ತಿಂಗಳು ಫಸ್ಟಿಗೆ ಅಗಿ ಬೆಳ್ದಾಯ್ಕತ್ತ ಬೇಗ ನೆಟ್ಟಿ ಮಾಡುದು ಕಡಿ ಬೇಗ ಕೊಯ್ಲು ಮಾಡ್ರೆ ದಿವಾಳಿ ಹಬ್ಬಕ್ಕೆ ಗೆದ್ದಿ ಕಡುಗು ಹಾಕಲ್ಲ ಅಷ್ಟೊತ್ತಿಗೆ ಕೊಯ್ಲಲ್ಲ ಆಯ್ಕತ್ ಅಂದೇಳಿ ಅವ್ರ ಅಂದಾಜ್ ಲೆಕ್ಕಾಚಾರ ಕಾಣಿ ಹ್ಯಾಂಗಿತ್ತ ಕಾಣಿ ಅದಕ್ಕೆ ಹತ್ರಾವಧಿ ಮುಹೂರ್ತ ಅಂದೇಳಿ ಹೇಳುದು ಆ ಭೂಮಿ ಒಳಗಿಂದ ಅದ್ರ ಪಸಿ ಬಪ್ಪದ ಅದ್ರ ಲೆಕ್ಕಾಚಾರ ಕೊಯ್ಲ ನೆಟ್ಟಿ ಎಲ್ಲ ಲೆಕ್ಕಾಚಾರಕ್ಕೆ ಮಾಡ್ತಿದ್ರು ನಮ್ಮ ಹಿಂದಿನವರು ನಂಗ್ ಮಂಡಿ ಸಮಯ ಇಲ್ಲ ಹಿಂಗ್ ಮಂಡಿ ಸಮಯ ಇಲ್ಲ ಹೇಳ ಕೋಕೋ ಇದು ಹೀಗೆ ಅಂದೇಳಿ ಅಜ್ಜಿ ಹೇಳ್ತಿದ್ರು ನೀವು ಅಜ್ಜಿ ಹತ್ರ ಒಂದು ಅಲ್ಲಿ ಕೇಳಿದ್ರೆ ಹತ್ರಾವಧಿ ಮುಹೂರ್ತ ಅಂದೇಳಿ ಇತ್ತು ಈಗಲೂ ಮಾಡ್ತಾರ ಅದನ್ನ ಒಂದು ಗೆದ್ದಿ ಬೀಜ ಹಾಕು ಮುಹೂರ್ತ ಅಂದೇಳಿ ಯುಗಾದಿ ನಂತರ ಅದನ್ನ ಮಾಡ್ತಾರೆ ಹಾಗೆ ಮೇಡಮ್ ನಿಮ್ಗೆ ಯುಗಾದಿ ಅಂತೇಳಿ ಹೇಳಿದ್ರೆ ನಿಮ್ಗೆ ಎಂತ ನೆನಪತ್ತು ಯುಗದ ಆದಿ ಅಂತ ಹೇಳ್ತಾರಲ್ಲ ಹೊಸ ವರ್ಷ ನವ ವರ್ಷ ಪ್ರಾರಂಭ ಆ ದಿನ ಏನು ಕೆಲಸ ಮಾಡಿದ್ರು ಒಡ್ಡಿಲ್ಲ ಘನ ಮುಹೂರ್ತ ಹೊಸ ವರ್ಷದ ದಿನ ಒಳ್ಳೆದಾದ್ರೆ ಇಡೀ ವರ್ಷ ಒಳ್ಳೆದಾಗ್ತು ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗೋದು ಸಿಹಿ ತಿನ್ನೋದು ಬೇವು ಬೆಲ್ಲ ಹಂಚೋದು ಇದೆಲ್ಲ ಒಂದು ನೆನಪಾಗುತ್ತೆ ಖುಷಿ ಆಗುತ್ತೆ ಮನಸ್ಸಿಗೆ ಖುಷಿ ಆಗುತ್ತೆ ಅದು ಹೇಳಿದ್ನಲ್ಲ ಆಗ ಹಬ್ಬ ಅಂದರೆ ಒಂದು ರೀತಿ ನಮ್ಗೆ ಸಮಾಧಾನ ಮಾಡು ಬಂದು ಇದ್ದಂಗೆ ಇಪ್ಪತ್ತೈದರಗಳೆಲ್ಲ ಒಟ್ಟು ಹಾಕೊಂಡು ನಮಗೆ ಅಪ್ಪ ಯಾಕಪ್ಪ ಈ ಜೀವನ ಅನ್ನುವಾಗ ಹಬ್ಬ ಬಂದಾಗ ಒಂದು ರೀತಿ ಬದಲಾವಣೆ ಆಗ್ತದೆ ಆಗ ನಮಗೊಂದು ಖುಷಿ ಸಿಕ್ಕತ್ತೆ ಒಂದು ಏನೋ ಬಂದು ಮನೆಗೆ ಬಂದು ಸಮಾಧಾನ ಹೇಳ್ದಂಗೆ ಒಂದು ರೀತಿ ದಿನದ ಬದಲಾವಣೆ ಇರುತ್ತೆ ಖುಷಿ ಇರುತ್ತೆ ಹುರುಪಿರುತ್ತೆ ಉಮೇದಿರುತ್ತೆ ಉತ್ಸಾಹ ಇರುತ್ತೆ ಹಾಗೆ ಈ ವರ್ಷದ ಒಂದು ಯುಗಾದಿ ಹಬ್ಬ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ನಮ್ಮ ಸ್ಟೂಡಿಯೋದಲ್ಲಿ ಇದ್ರೆ ನೀವು ಇವತ್ತು ಹೌದು ಆದ್ರೆ ಇದು ಒಂದು ಹೇಳ್ಬೇಕಂತ ಮಾಡಿದೆ ಕಳೆದ ಒಂದು ಎರಡು ವರ್ಷದಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಇರಲಿಲ್ಲ ಯಾಕಂದ್ರೆ ಪ್ಲವನಾಮ ಸಂವತ್ಸ ಇರಬಹುದು ಅಥವಾ ಇದ್ರ ಹಿಂದಿನ ಶಾರ್ವರಿಯಲ್ಲೂ ಕೊರೋನಾ ಕಾಯಿಲೆಯಿಂದ ಜನ ಲಗಡಿ ಎದ್ದು ಹೋಯ್ರು ಎಲ್ಲ ಉದ್ಯಮ ಉದ್ಯೋಗ ಎಲ್ಲ ಬರ್ಕತ್ತಿಲ್ಲದೆ ಲಗಡಿ ಎದ್ದು ಹೋಯ್ತು ಜನರು ಮಂಡಿ ಕೆಟ್ಟು ಜೀವ ಉಳಿಸ್ಕೊಂಡ್ರೆ ಸಾಕಂದೇಳಿ ಹೋರಾಟ ಮಾಡಿದ್ರು ಎಲ್ಲರಿಗೂ ಯಾವುದ್ರಿಗೂ ಬರ್ಕತ್ತಿಲ್ಲ ಎಲ್ಲರೂ ನೆಲ ಒರ್ಗಿ ಹೋಯ್ರು ಸೋತು ಹೋಯ್ರು ಸ್ವರ್ಗಿ ಹೋಯ್ರು ಆದರೆ ಈ ವರ್ಷ ಶುಭಕೃತ ನಾಮ ಸಂವತ್ಸರ ಶುಭಕೃತ ನಾಮ ಸಂವತ್ಸರ ಕೇಮ್ಕೊಯ್ ಒಂಥರ ಖುಷಿ ಆತ್ ಘನದೇ ಆಪದ ಅಂದೇಳಿ ಒಂದು ಖುಷಿ ಆತ್ ಶುಭ ಅಂದ್ರೆ ಘನದಲ್ದ ಘನದೇ ಆಗಲಿ ಎಲ್ಲರಿಗೂ ಶುಭಕೃತ ನಾಮ ಸರಸ್ ಸಿಹಿಯೇ ಆಗಲಿ
ಎಲ್ಲರ ಜೀವನನು ಕತ್ತಲೆ ಕಳೆದು ಬೆಳಕಾಗಲಿ ಕಷ್ಟ ಎಲ್ಲ ಹೋಗಲಿ ಸುಖ ಸಿಗಲಿ ಸಿಹಿ ಸಿಗಲಿ ಅಂತ ಹೇಳಿ ಹಾರೈಸ್ಕಂಬಲ್ದ ಹೌದು ಖಂಡಿತ ಹೌದು ಮೇಡಂ ಹಾಗೆ ಇವತ್ತು ಯುಗಾದಿ ಹಬ್ಬ ನೀವು ನಮ್ಮ ಸ್ಟುಡಿಯೋಕ್ಕೆ ಬಂದಿರಿ ನಮಗಂತೂ ಬಾರಿ ಖುಷಿ ಐತೆ ಹಾಗೆ ಕುಂದಾಪುರ ಬದಿಗೆ ಹಾಗೆ ಯುಗಾದಿ ಆಚರಣೆ ಮಾಡ್ತೀರಿ ಅಂತ ಹೇಳಿದ್ರೆ ಹಾಗೆ ಮುಖ್ಯವಾಗಿ ಇದು ಪಂಚಾಂಗ ಶ್ರವಣದ ಮಹತ್ವ ಎಂತ ಅಂತ ಹೇಳಿ ನೀವು ತಿಳಿಸಿ ಕೊಡ್ರಿ ಹಾಗೆ ನಿಮ್ಮ ಅಮ್ಮ ಹಾಗೆ ಯುಗಾದಿ ಹಬ್ಬ ಆಚರಣೆ ಮಾಡ್ತಾರೆ ಹಾಗೆ ಒಂದು ಅಮ್ಮ ಹಾಡದ ಹಾಡು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಹಾಡ್ರಿ ಹಾಗೆ ನೀವು ಬರೋದು ಹಾಡು ಎರಡೆರಡು ಹಾಡು ನಮ್ಮ ವೀಕ್ಷಕರಿಗೂ ಸಹ ಇವತ್ತು ಕೇಳ್ರು ನಮಗಂತೂ ಬಾರಿ ಖುಷಿ ಐತೆ ಮೇಡಂ ಯುಗಾದಿ ಹಬ್ಬ ಆಚರಣೆ ಹೆಂಗ್ ಮಾಡ್ತಾರೆ ಅಂತ ನಾನು ತಿಳ್ಕೊಂಡೆ ಹಾಗೆ ಮತ್ತೊಮ್ಮೆ ನಿಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ಕಂಡ್ರಿಲ್ಲ ಇವತ್ತಿನ ಯುಗಾದಿ ಹಬ್ಬದ ಸ್ಪೆಷಲ್ ಕಾರ್ಯಕ್ರಮದಂಗೆ ನಮ್ಮೊಟ್ಟಿಗೆ ಸುಮಿತ್ರಾ ಐತಾಳ್ ಮೇಡಂ ಇದ್ರು ಗೊತ್ತೈತಲ್ಲ ಹೆಂಗೆ ಯುಗಾದಿ ಹಬ್ಬ ಆಚರಣೆ ಮಾಡ್ತಾರೆ ಅಂತೇಳಿ ಹಾಗೆ ನೀವು ಕೂಡ ನಿಮ್ಮ ಮನೆಯಂಗೆ ಗ್ರ್ಯಾಂಡ್ ಆಗಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ದೈಜಿವರ್ಡ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದಾಗಿತ್ತು ಇವತ್ತಿನ ಯುಗಾದಿ ವಿಶೇಷ ಕಾರ್ಯಕ್ರಮ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ಎಲ್ಲರೂ ಕಾಂತಾಯಿ ಕಣಿ ದೈಜಿವರ್ಡ್ 24x7